ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಕನ್ನಡಾಭಿಮಾನಿಗಳೇ ನಮಸ್ಕಾರಗಳು, ಶರಣು ಶರಣಾರ್ಥಿಗಳು. ಇದು ವಚನ ಜ್ಞಾನ ಎಂಬ ನೇರ ಫೋನಿನ ಕಾರ್ಯಕ್ರಮ. ಇಲ್ಲಿ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ದಿನಕ್ಕೊಂದು ವಿಷಯವನ್ನು ನೀಡಲಾಗುವುದು. ವೀಕ್ಷಕ ಬಂಧುಗಳು ಆ ದಿನದ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಸಂಕ್ಷಿಪ್ತವಾಗಿ ಚರ್ಚಿಸುವುದರ ಜೊತೆಗೆ ಆಸಕ್ತಿ ಉಳ್ಳವರು ತಮಗೆ ಗೊತ್ತಿರುವ ಬಸವಾದಿ ಶರಣರ ವಚನಗಳನ್ನು 2 ನಿಮಿಷ ಕಾಲಾವಧಿಯಲ್ಲಿ ಹಾಡಲು ಅವಕಾಶ ಕಲ್ಪಿಸಿಕೊಡಲಾಗುವುದು. ಈ ನೇರ ಫೋನಿನ ಕಾರ್ಯಕ್ರಮವು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಸಂಜೆ 4:30 ರಿಂದ 5:30 ರವರೆಗೆ ಬಿತ್ತರಗೊಳ್ಳಲಿದೆ. ಕನ್ನಡಾಭಿಮಾನಿಗಳೇ, ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ ತಮ್ಮ ವಚನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಪ್ರಚಲಿತ ಪ್ರಾದೇಶಿಕ ವಿದ್ಯಮಾನಗಳ ಬಗ್ಗೆ ಬನ್ನಿ ಚರ್ಚೆಯನ್ನು ಮಾಡೋಣ. ತಾವುಗಳು ಕರೆ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆಗಳು ಈ ರೀತಿ ಇವೆ. ಮೊದಲನೇ ಸಂಖ್ಯೆ 0802361707074 ಮತ್ತು 0802361707075. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ. ಶ್ರೀ ಬಸವ ವಾಹಿನಿಯನ್ನು ವೀಕ್ಷಿಸುತ್ತಿರುವ ನನ್ನ ಎಲ್ಲ ಸಹೋದರಿಯರಿಗೆ ಮತ್ತು ಮಾತೆಯರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ವೀಕ್ಷಕರೇ, 21ನೇ ಶತಮಾನಕ್ಕೆ ಕಾಲಿಡುತ್ತಿರುವ ನಾವಿಂದು ಮಹಿಳಾ ಹಕ್ಕು, ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಘೋಷಣೆ ಕೂಗುತ್ತಲೇ ಇದ್ದೇವೆ. ಶತಮಾನಗಳ ಕಾಲದುದ್ದಕ್ಕೂ ಹೆಣ್ಣು ಶೋಷಣೆಗೆ ಒಳಗಾಗುತ್ತಲೇ ಬಂದಿದ್ದಾಳೆ. ಪ್ರತಿ ಭಾಷಣದಲ್ಲಿ, ಲೇಖನದಲ್ಲಿ ಬಿಹೈಂಡ್ ಎವ್ರಿ ಗ್ರೇಟ್ ಮ್ಯಾನ್ ದೇರ್ ಇಸ್ ಅನ್ ವುಮೆನ್ ಎನ್ನುವಂತಹ ನಾವುಗಳೆಲ್ಲ ಮೂಲಭೂತ ಹಕ್ಕು ಅವಕಾಶಗಳ ಕಡೆಗೆ ಗಮನ ಹರಿಸಿದಾಗ ಇದು ಬರೀ ವಾಕ್ಯ ಮಾತ್ರವೆಂದೆನಿಸುತ್ತದೆ. ಇದಕ್ಕೆ ಅಪವಾದವಾಗಿ 12ನೇ ಶತಮಾನದ ಶರಣೆಯರು ಬದುಕಿದರು. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸ್ವತಃ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುವಂತಹ ಶರಣ ಸಿದ್ಧರಾಮೇಶ್ವರರ ವಚನದಲ್ಲಿ ಹೆಣ್ಣಲ್ಲಿ ಅಡಗಿರುವಂತಹ ಸುಪ್ತ ಪ್ರತಿಭೆ, ಸಾಧನೆಗಳ ಅಂಶವನ್ನು ಕಂಡುಕೊಂಡು ಮಹಿಳೆಯನ್ನು ಭಗವಂತನ ಎತ್ತರಕ್ಕೆ ಒಯ್ದರು ನಮ್ಮ ಶರಣರು. ಶರಣರ ಚಳುವಳಿಯಲ್ಲಿ ಮೂಲಭೂತ ಅಂಶಗಳೆಂದರೆ ಮಹಿಳಾ ಸ್ವಾತಂತ್ರ್ಯ ಮತ್ತು ಅಸ್ಪೃಶ್ಯತಾ ನಿರ್ಮೂಲನೆ ಮತ್ತು ಸಮತಾವಾದದ ಸಮಾಜ ನಿರ್ಮಾಣದ ಗುರಿ ಎಂದೆನ್ನಬಹುದು. ಶರಣರು ಮಹಿಳೆಗೆ ದುಡಿದು ತಿನ್ನುವಂತಹ ಹಕ್ಕನ್ನು ಕಲ್ಪಿಸಿ ಸಮಾಜದಲ್ಲಿ ಸಮಾನತೆಯನ್ನು ಸಾಧಿಸಲು ಸಹಕಾರಿಯಾದರು. ಸಾವಿರಾರು ವರ್ಷಗಳಿಂದ ಹಾಕಲ್ಪಟ್ಟಂತಹ ಬಂಧನಗಳ ಸಂಕೋಲೆಯನ್ನು ಶರಣರು ಕಿತ್ತೆಸೆದರು. ಇನ್ನು ಆಧ್ಯಾತ್ಮಿಕ ಜೀವನದಲ್ಲಿ ಹೆಣ್ಣು ಪುರುಷರಷ್ಟೇ ಸಮಾನಳು, ಹೆಣ್ಣು ಶೂದ್ರಳೆನ್ನುವಂತಹ ಸಂಪ್ರದಾಯಸ್ಥರ ವಾಕ್ಯವನ್ನು ಶರಣರು ಹುಸಿಗೊಳಿಸಿದರು. ಇದರ ಪರಿಣಾಮವಾಗಿ ಹೆಣ್ಣು ಗಂಡು ಎಂಬ ಭೇದದಿಂದ ಮುಕ್ತವಾದಂತಹ ಸಮಾಜ ನಿರ್ಮಾಣವಾಯಿತು. ಬಿದ್ದ ಅಕ್ಕಿಯನ್ನು ಆಯ್ದು ತರುವಂತಹ ಕಾಯಕವನ್ನು ಶರಣೆ ಲಕ್ಕಮ್ಮನವರು ವಹಿಸಿಕೊಂಡಿದ್ದರು. ಪತಿಯೊಂದಿಗೆ ಕಟ್ಟಿಗೆಯನ್ನು ಹೊತ್ತು ತರುವಂತಹ ಕಾಯಕವನ್ನು ಶರಣೆ ಮೋಳಿಗೆ ಮಹಾದೇವಿಯವರದ್ದಾಯಿತು. ಅಮ್ಮುಗೆ ಕಾಯಕವನ್ನು ಅಂತಂದರೆ ಬಟ್ಟೆ ನೇಯುವಂತಹ ಕಾಯಕವನ್ನು ಶರಣೆ ರಾಯಮ್ಮನವರು ಮಾಡಿದರೆ, ಶರಣೆ ರೆಮ್ಮವ್ವೆಯವರು ಕದಿರಿನಿಂದ ನೂಲು ತೆಗೆಯುವಂತಹ ಕಾಯಕವನ್ನು ಮಾಡಿದರು. ಶರಣೆ ಸೋಮವ್ವೆಯವರು ಕೊಟ್ಟಣವನ್ನು ಕುಟ್ಟುವಂತಹ ಕಾಯಕವನ್ನು ಮಾಡಿದರೆ, ಶರಣೆ ನಿಂಬವ್ವೆಯವರು ನೀರು ಹೊರುವಂತಹ ಕಾಯಕವನ್ನು ಮಾಡುತ್ತಿದ್ದರು. ತಮ್ಮ ಆಧ್ಯಾತ್ಮಿಕ ಬದುಕಿಗೆ ಕಾಯಕವೆನ್ನುವುದು ಮೂಲಭೂತವಾದ ಅರ್ಹತೆಯಾಗಿತ್ತು. ಶರಣಸತಿ ಲಿಂಗಪತಿ ಎನ್ನುವಂತಹ ಮಾತನ್ನು ಶರಣರು ತತ್ವಶಃ ಅವರು ಪಾಲಿಸಿದರು. ಅನುಭವ ಮಂಟಪದಲ್ಲಿ ಶರಣರಿಗಿಂತ ಎಷ್ಟೋ ಸಲ ಶರಣೆಯರು ತಮ್ಮ ವೈಚಾರಿಕತೆಯ ಪ್ರಬುದ್ಧತೆಯನ್ನು ಪ್ರದರ್ಶಿಸಿದ್ದಾರೆ. ವೈರಾಗ್ಯನಿಧಿ ಅಕ್ಕಮಹಾದೇವಿಯವರು ತಾವು ಚನ್ನಮಲ್ಲಿಕಾರ್ಜುನನಿಗೆ ಒಳಗಾದವರು, ಮಿಕ್ಕವರೆಲ್ಲ ಸಹೋದರರು, ತಾವು ಮಧುವಣಗಿತ್ತಿಯಾಗಿ ಚನ್ನಮಲ್ಲಿಕಾರ್ಜುನನೆಂಬ ಅವರಿಗೆ ವಧುವಾಗಿ ಅವರು ಬಂದರು ಮತ್ತು ಶರಣರೆಂಬ ತಂದೆ ತಾಯಿಗಳ ಸಮ್ಮುಖದಲ್ಲಿ ಮದುವೆಯಾದವರು ಎಂದು ಶರಣ ಅಲ್ಲಮಪ್ರಭುದೇವರ ಜೊತೆ ವಾದಿಸಿ ಗೆದ್ದರು. ಉಪದೇಶವು ದ್ವೈತಿಕ ಲಕ್ಷಣವೇ ಹೊರತು ಅದ್ವೈತಿಕ ಲಕ್ಷಣವಲ್ಲವೆಂದು ಅಲ್ಲಮಪ್ರಭುಗಳ ಜೊತೆಗೆ ಚರ್ಚೆಗಿಳಿದಂತಹ ಶರಣೆ ಮುಕ್ತಾಯಕನವರು ಶರಣರ ಮೆಚ್ಚುಗೆಗೆ, ಪ್ರಶಂಸೆಗೆ ಪಾತ್ರರಾದರು. ಇದರಿಂದ ಕಲ್ಯಾಣದ ಶಿವಶರಣೆಯರು ಎಷ್ಟರ ಮಟ್ಟಿಗೆ ವೈಚಾರಿಕವಾಗಿ ಏರಿದ್ದರು ಎಂದು ತಿಳಿದುಬರುತ್ತದೆ. ದುಗ್ಗಳೆಯವರು, ಅಕ್ಕ ಮಹಾದೇವಿಯವರು, ಅಕ್ಕಮ್ಮನವರು, ಲಕ್ಕಮ್ಮನವರು, ಲಿಂಗಮ್ಮನವರು, ಅಮ್ಮುಗೆ ರಾಯಮ್ಮನವರು, ಸೋಮವ್ವೆಯವರು, ನಿಂಬವ್ವೆಯವರು, ಕಾಳವ್ವೆಯವರು, ಸತ್ಯಕ್ಕನವರು, ಮೋಳಿಗೆ ಮಹಾದೇವಿಯವರು, ನೀಲಾಂಬಿಕೆ ತಾಯಿಯವರು, ಗಂಗಾಂಬಿಕೆ ತಾಯಿಯವರು, ಅಕ್ಕನಾಗಮ್ಮನವರು, ಮುಕ್ತಾಯಕ್ಕನವರು, ಬೋಂತಾದೇವಿಯವರು, ಗೊಗ್ಗವ್ವೆಯವರು, ಕದಿರ ರೆಮ್ಮವ್ವೆಯವರು, ರೇಖಮ್ಮನವರು, ಉರಿಲಿಂಗಪ್ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವ್ವೆಯವರು, ಮಸಣಮ್ಮನವರು, ಕೊಂಡೆ ಮಂಚಣ್ಣಗಳ ಪುಣ್ಯಸ್ತ್ರೀ ಲಕ್ಕಮ್ಮನವರು, ಕಾಲಕಣ್ಣಿಯ ಕಾಮಮ್ಮನವರು, ರೇಚವ್ವೆಯವರು, ಕೇತಲಾ ದೇವಿಯವರು, ಹೀಗೆ ಅನೇಕ ಮಹಿಳೆಯರು ಸಾಧಿಸಲಾಗದಂತಹ ಅದ್ಭುತ ಸಾಧನೆಯನ್ನು ಸಾಧಿಸಿ ತೋರಿದ್ದಾರೆ ನಮ್ಮ ಲಿಂಗವಂತ ಧರ್ಮದ ಮಾತೆಯರು. ಜಗತ್ತಿನ ಸ್ತ್ರೀ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಹಿಳೆಗೆ
ಸಾಮಾಜಿಕ ಆರ್ಥಿಕ ಧಾರ್ಮಿಕ ವೈಚಾರಿಕ ಸ್ವಾತಂತ್ರ್ಯವನ್ನು ನೀಡಿ ಗೌರವಿಸಿದಂತಹ ಕೀರ್ತಿ ಅಪ್ಪ ಬಸವಣ್ಣನವರಿಗೆ ಹಾಗೂ ಇತರ ಶರಣರಿಗೆ ಸಲ್ಲುತ್ತದೆ. ಸ್ತ್ರೀ ಶಕ್ತಿಯು ಸಮಾಜದಲ್ಲಿ ಸಮಾನವೆಂದು ಮೊದಲು ತಿಳಿಸಿಕೊಟ್ಟಂತಹ ಧರ್ಮ ನಮ್ಮ ಬಸವ ಧರ್ಮ, ನಮ್ಮ ಶರಣ ಸಂಸ್ಕೃತಿ. ಶರಣರು ಮಹಿಳೆಯನ್ನು ತಾಯಿ ಅಕ್ಕ ಎಂದು ಗೌರವಿಸಿದ್ದಾರೆ. ಬಸವಣ್ಣನವರು ಎನ್ನ ತಾಯಿ ನಿಂಬವ್ವೆ, ನೀರ ನೆರೆದುಂಬಳು, ಎಮ್ಮಕ್ಕ ಕಂಚಿಯಲ್ಲಿ ಬಾಣಸವ ಮಾಡುವಳು ಎಂದು ದಲಿತ ಮಹಿಳೆಯನ್ನು ತಾಯಿ ಅಕ್ಕ ಎಂದು ಕರೆದಿದ್ದಾರೆ. ಪರವಧುವನ್ನು ಮಹಾದೇವಿ ಎಂಬೆ ಎನ್ನುವಂತಹ ಮಾತುಗಳಲ್ಲಿ ಮಹಿಳೆಗೆ ನೀಡಿದಂತಹ ಗೌರವವನ್ನು ನಾವು ಕಾಣಬಹುದು. ಶರಣರ ವಚನಗಳಲ್ಲಿ ಮಹಾದೇವಿ ಅಕ್ಕನ ಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೇನಯ್ಯ ಎನ್ನುವಂತಹ ಮಾತುಗಳು ನಾವು ಕಾಣಬಹುದಾಗಿದೆ. ಕಲ್ಯಾಣ ಕ್ರಾಂತಿಯ ನಂತರ ಶರಣೆಯರು ವಚನಗಳ ಗಂಟನ್ನು ಬೆನ್ನಿಗೆ ಕಟ್ಟಿ ಶರಣರೊಂದಿಗೆ ಬಿಜ್ಜಳನ ಸೈನಿಕರ ಜೊತೆ ಹೋರಾಡಿ ಜಗತ್ತಿಗೆ ಒಂದು ಅರ್ಥಪೂರ್ಣ ಸೈದ್ಧಾಂತಿಕ ಸಂಸ್ಕೃತಿ ನೀಡಿದಂತಹ ಹೆಗ್ಗಳಿಕೆ ಮಹಿಳೆಯರಿಗೂ ಕೂಡ ಸೇರಿದೆ. ವರ್ಗಭೇದ, ಲಿಂಗಭೇದ, ವರ್ಣಭೇದವನ್ನಳಿಸಿ ಸಮತಾವಾದದ ಸಮಾಜ ನಿರ್ಮಿಸಿದಂತಹ ಶರಣೆಯರು, ಇಂತಹ ಸ್ತ್ರೀ ಸ್ವಾತಂತ್ರ್ಯ ಪ್ರತಿಪಾದನೆ ಜಗತ್ತಿನಲ್ಲಿ ಮೊದಲು ಶರಣರಿಗೆ ಧರ್ಮಪಿತ ಅಪ್ಪ ಬಸವಣ್ಣನವರಿಗೆ ಸಲ್ಲುತ್ತದೆ. ಶರಣೆಯರು ಸ್ತ್ರೀ ಸ್ವಾತಂತ್ರ್ಯ ಸಮಾನತೆಯ ಕಲ್ಪನೆ ಇಂದಿಗೂ ನಮಗೆ ಆದರ್ಶಪ್ರಾಯವಾಗಿದೆ. ಬನ್ನಿ ಇಂದು ಈ ಅರ್ಥಪೂರ್ಣವಾದಂತಹ ವಿಷಯದ ಬಗ್ಗೆ ಮಾತನಾಡೋಣ. ಇಂದಿನ ವಿಷಯ ಶರಣರು ಮತ್ತು ಮಹಿಳಾ ಸ್ವಾತಂತ್ರ್ಯ. ನಮ್ಮ 12ನೇ ಶತಮಾನದ ಶರಣೆಯರು ಹೇಗಿದ್ದರು, ಅಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಮಹಿಳಾ ಸ್ವಾತಂತ್ರ್ಯ ಹೇಗಿತ್ತು, ಧಾರ್ಮಿಕ ಸ್ವಾತಂತ್ರ್ಯ ಹೇಗಿತ್ತು, ಆರ್ಥಿಕ ಸ್ವಾತಂತ್ರ್ಯ ಹೇಗಿತ್ತು ಎನ್ನುವಂಥ ವಿಷಯದ ಬಗ್ಗೆ ಮಾತಾಡೋಣ. ಕರೆ ಮಾಡುವಂಥವರು ಈ ಒಂದು ವಿಷಯದ ಬಗ್ಗೆ ಮಾತನಾಡಬಹುದು ಮತ್ತು ಇದಕ್ಕೆ ಸಂಬಂಧಿಸಿದಂತಹ ವಚನಗಳನ್ನು ಕೂಡ ನಮ್ಮೊಟ್ಟಿಗೆ ಹಂಚಿಕೋಬಹುದು, ಅಥವಾ ಸಮಾಜಕ್ಕೆ ಒಳಿತನ ಉಂಟು ಮಾಡುವಂತಹ ಬೇರೆ ಯಾವುದೇ ಸಂದೇಶ ನಿಮ್ಮ ಬಳಿ ಇದ್ದರೆ ಆ ಸಂದೇಶವನ್ನು ನೀವಿಲ್ಲಿ ಹಂಚಿಕೋಬಹುದು. ಇದು ವಚನ ಜ್ಞಾನ ಎನ್ನುವ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮಾತನಾಡಲು ಇಚ್ಛಿಸುವವರು ನಮ್ಮ ಶ್ರೀ ಬಸವ ಟಿವಿಯ ಪರದ ಮೇಲೆ ನಾವು ತೋರಿಸ್ತಾ ಇರುವಂತಹ ಎರಡು ದೂರವಾಣಿ ಸಂಖ್ಯೆಗಳ ಪೈಕಿ ಅದಕ್ಕಾದರೂ ಒಂದಕ್ಕೆ ಕರೆಯನ್ನು ಮಾಡಬಹುದು. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ. ಬನ್ನಿ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ಕೇಳೋಣ ಮತ್ತು ಇವತ್ತಿನ ವಿಷಯದ ಬಗ್ಗೆ ಅವರೇನು ಹೇಳ್ತಾರೆ ಕೇಳಿ ತಿಳ್ಕೊಳ್ಳೋಣ. ಹಲೋ, ಹಲೋ, ಶರಣು ಶರಣಾರ್ಥಿ ಬರಮಗೌಡ ಆದಮಗೌಡ ಪಾಟೀಲ್ರಿಗೆ. ಶರಣು ಶರಣಾರ್ಥಿ ಗುರುವೇ ಅಪ್ಪರ. ಹಾ ಅಪ್ಪರೇ, ಏನ್ ಹೇಳ್ತೀರಾ ಇವತ್ತಿನ ವಿಷಯದ ಬಗ್ಗೆ? ಮಹಿಳೆಯರಿಗೆ ಒಟ್ಟ ಹಿಂದಿನ 12ನೇ ಶತಮಾನದ ಶರಣರು ಬಹಳ ಪ್ರಾಮಾಣಿಕವಾಗಿ ಕಾಯಕವೆ ಕೈಲಾಸವನ್ನ ಮಾಡ್ತಾ ಪೂಜೆ ಪುನಸ್ಕಾರಗಳನ್ನ ಮಾಡಿ ಅವರು ಹಗಲು ರಾತ್ರಿ ದುಡಿದು ತಮ್ಮ ಪ್ರಾಮಾಣಿಕತೆಯನ್ನ ಎಷ್ಟು ಅಲ್ಲಿ ಶರಣು ಇದ್ರು ಅವರೆಲ್ಲರೂ ಪ್ರಾಮಾಣಿಕವಾಗಿ ದುಡಿದು ತಮ್ಮ ಹೆಸರನ್ನು ಅಜರಾಮರವಾಗಿ ಇಲ್ಲಿವರೆಗೂ ಅವರು ಉಳಿಸ್ಕೊಂತ ಬಂದಿದ್ದಾರೆ. ಆದ್ದರಿಂದ ನನ್ನ ಅನಿಸಿಕೆಯ ಪ್ರಕಾರ ಅದನ್ನ ಎಲ್ಲರಿಗೂ ಹೆಣ್ಮಕ್ಳಿಗೆ ಆಗ್ಲಿ ಅಥವಾ ಗಣಮಕ್ಳಿಗೆ ಆಗ್ಲಿ ಯಾವುದೇ ಒಂದ ಒಳ್ಳೆ ಇದನ್ನ ನಿರ್ಬಂಧವನ್ನು ಕೊಡ್ಬೇಕಂತ ಹೇಳಿ ನನ್ನ ಅಭಿಪ್ರಾಯ. ಅಪ್ಪ ಆಗ್ಲಿ ಅಪ್ಪರೆ, ಈಗ ಇವತ್ತು ಯಾವ ವಚನ ಹೇಳ್ತೀರಾ? ಇವತ್ತ ಎಲ್ಲರೂ ಬರ್ತಾರೆ ಅಪ್ಪರ, ಅದನ್ನ ಹಾಡ್ತೇನೆ ಅಪ್ಪ. ಹೇಳಿ ದಯವಿಟ್ಟು. ಅರಣೀವ ಕಾಲಕ್ಕೆ ಶಿರುವಿ ಬೆನ್ನಲ್ಲಿ ಬೆಕ್ಕು ಹರಿದು ಹೆದ್ದರೆ ಕೆರೆ ತುಂಬಿದಂತಯ್ಯ, ಅರಸು ಪರಿವಾರ ಕೈವಾರ ನೋಡಯ್ಯ, ನೆರೆಯದ ವಸ್ತು ನೆರವುದು ನೋಡಯ್ಯ, ಪರಮ ನಿರಂಜನ ಮೆರೆವ ಕಾಲಕ್ಕೆ ತುಂಬಿದ ಹರಿಯೊಳು ಕಲ್ಲ ಕಂಬಂತೆ, ಕುಡುರ ಸಂಗಮ ದೇವ ಮಾಡುವ ಭಕ್ತನ ಕಾಯ ಬಾಳೆ ಕಂಬದಂತಿರಬೇಕು, ಮೆಲ್ಲ ಮೆಲ್ಲನೆ ಹೊರೆಯತ್ತಿ ನೋಡಿದ್ರೆ ಒಳ ಕೆತ್ತಲಿರಬೇಕು, ಮೇಲಾದ ಫಲವ ಬೀಜ ನುಂಗಿದ್ರೆ ಸಹಿತ ಎನಗೆ ನಾವೇ ಅಲ್ಲ ಕುಡಲ ಸಂಗಮ ದೇವ, ಹುಲ್ಲಾಗು ಬೆಟ್ಟದಡಿಯ ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ಮಳೆ ಸುರುವಿದೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ, ನೆರೆ ಕೆನ್ನೆಗೆ ತೆರೆಗಲ್ಲೇಕೆ ಶರೀರ ಗೂಡೋಗದ ಮುನ್ನ ಹಲ್ಲು ಹೋಗಿ ಬೆನ್ನವಾಗಿ ಕಾಲು ಜಾರಿ ಕೈನೂರಿ ಕೋಲು ಹಿಡಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕುಡಲ ಸಂಗಮ ದೇವ, ನಡೆಯೊಳಗೆ ನುಡಿ ತುಂಬಿ ನುಡಿಯೊಳಗೆ ನಡೆ ತುಂಬಿ ನಡೆ ನುಡಿ ಅರಳ ಎರಡನೂ ಪರಿಪೂರ್ಣ ತುಂಬಿ ಲಿಂಗವ ಕೂಡುಬಲ್ಲ ಆತನ ಶರಣ ಅಖಂಡೇಶ್ವರ, ಅನುಭಾವದಲ್ಲಿ ಹುಟ್ಟಿತ್ತು ಲಿಂಗ ಅನುಭಾವದಲ್ಲಿ ಹುಟ್ಟಿತ್ತು ಜಂಗಮ ಅನುಭಾವದಲ್ಲಿ ಹುಟ್ಟಿತ್ತು ಪ್ರಸಾದ ನಿಮ್ಮ ಅನುಪಮಿಸುಕಿ ಗುಹೇಶ್ವರ. ಧನ್ಯವಾದ ಅಪ್ಪರೇ ಕರೆ ಮಾಡಿ ಮಾತನಾಡಿದ್ದಕ್ಕೆ ಮತ್ತು ಈ ಅದ್ಭುತವಾದಂತಹ ಸಾಲುಗಳನ್ನ ನಮಗೆ ತಿಳಿಸಿದ್ದಕ್ಕೆ. ಶರಣು ಶರಣಾರ್ಥಿ ತಮಗೆ ಬರಮಗೌಡ ಆದಮಗೌಡ ಪಾಟೀಲ್ರು ನಾಗೂರಿನಿಂದ ಕರೆಯನ್ನು ಮಾತಾಡಿದರು. ವೀಕ್ಷಕರ, ಇವತ್ತು ನಾವು ಶರಣರು ಮತ್ತು ಮಹಿಳಾ ಸ್ವಾತಂತ್ರ್ಯ ನೋಡಿ, ಎಂತಹ ಹೆಮ್ಮೆಯ ವಿಚಾರ. ನಮ್ಮ ಕನ್ನಡ ಮಣ್ಣಿನಲ್ಲಿಯೇ ಪ್ರಥಮ ಬಾರಿಗೆ ಹೆಣ್ಣಿಗೆ ಅಂಥದ್ದೊಂದು ಪ್ರಾಮುಖ್ಯತೆ ಸಿಕ್ಕಿತು. ಹಿಂದೆ ಎಲ್ಲೋ ಒಂದು ವೇದಗಳ ಕಾಲದಲ್ಲಿ ಮೈತ್ರೇಯಿ ಗಾರ್ಗೆ ಎನ್ನುವಂತಹ ಸ್ತ್ರೀ ಮುಖಂಡರು ಇದ್ದರು, ನಾಯಕಿಯರು ಇದ್ದರು ಅಂತ ನಾವು ಕೇಳ್ಪಟ್ಟಿದ್ವಿ. ಆದರೆ ಅದಕ್ಕೆ ನಮಗೆ ಸ್ಪಷ್ಟವಾದಂತಹ ಆಧಾರ ಸಿಕ್ಕೋದಿಲ್ಲ. ಹಾಗಾಗಿ ನಮಗೆ ಸಿಕ್ಕುವಂತಹ ಸ್ಪಷ್ಟವಾದಂತಹ ಆಧಾರ ಅಂತಂದರೆ ನಮ್ಮ 12ನೇ ಶತಮಾನದಲ್ಲಿ ನಮ್ಮ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಅಪ್ಪ ಬಸವಣ್ಣನವರು ಕಟ್ಟಬಯಸಿದಂತಹ ಸಮಾಜದಲ್ಲಿ ಸ್ತ್ರೀಯರಿಗೆ ಪುರುಷರಷ್ಟೇ ಸಮಾನ ಹಕ್ಕುಗಳನ್ನು ಎಲ್ಲ ಜೀವನದ ಎಲ್ಲ
ಅಂಶಗಳಲ್ಲಿಯೂ ನೀಡಲಾಗಿತ್ತು. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ, ಶರಣಾರ್ಥಿ ಅಣ್ಣವ್ರೆ. ಶರಣಾರ್ಥಿ, ಚನ್ನಬಸಪ್ಪೂರು, ಬಿಸಿಲ್ವಾಡಿ ಗ್ರಾಮ, ಚಾಮರಾಜನಗರ ಜಿಲ್ಲೆ. ಆರೋಗ್ಯವಾಗಿದ್ದಾರಾ ಅಣ್ಣವ್ರೆ? ತಮ್ಮ ಆಶೀರ್ವಾದ. ಚೆನ್ನಾಗಿದ್ದೀನಪ್ಪರೆ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿ. ಈಗ ವಿಷಯ ಏನೇಳಿ? ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಶರಣರು ಮತ್ತು ಮಹಿಳಾ ಸ್ವಾತಂತ್ರ್ಯ ಅಂತಂದ್ರೆ ಏನು, ಅಪ್ಪ ಬಸವಣ್ಣನವರು ಮತ್ತು ಬಸವಾದಿ ಶರಣರು ಮಹಿಳೆಯರಿಗೆ ಏನು ಸಮಾನವಾದ ಹಕ್ಕುಗಳನ್ನ ನೀಡಿದ್ರು, ಎಂತಹ ಅದ್ಭುತವಾದಂತಹ ಸಮಾಜ ನಿರ್ಮಾಣಗೊಂಡಿತ್ತು ಅಂದಿನ ದಿನಮಾನದಲ್ಲಿ ಅನ್ನುವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಬಸವಣ್ಣವ್ರಿಗೂ ಮೊದಲೇ ಹೆಣ್ಣನ್ನ ಬಾಳಾಣ ಚಿಪ್ಪಕ್ಕಣ ಬೀಸಾಕ್ ಬಿಡ್ತಿರು. ಈ ಬಸವಣ್ಣವ್ರು ಬಸವಾದಿ ಶರಣರು ಅಕ್ಕ ಮಹಾದೇವಿ ಎಲ್ಲ ಲಕ್ಷ್ಮೀ 96 ಗಣಗಳು ಅಂದ್ರೆ ಅಪ್ಪ ಬಸವಣ್ಣ ಮೇಟಿ ಅವ್ರು ಬಂದ ಮೇಲೆ ಹೆಣ್ಣು ಬೇರೆ ಎಲ್ಲ ಗಂಡು ಬೇರೆ ಎಲ್ಲ ಅಂತ ಸರಿ ಸಮಾನವಾಗಿ ತಕ್ಕಬಂದು ಆ ವೇಶ್ಯರನ್ನೆಲ್ಲ ಪುಣ್ಯಾಂಗಿ ಮಾಡಿದ್ರು, ಶರಣರಾಗಿ ಮಾಡಿದ್ರು. ಸತ್ಯವಾದ ಮಾತು. ಅದರಿಂದ ಅದಕ್ಕೆ ಮೊದಲೇ ಇವರು ಧರ್ಮ ಪರಮ ಅಂತ ಕಟ್ಟಾಡ್ತಾರ. ಬಸವಣ್ಣವ್ರು ಬರಕು ಮೊದಲೇ ಹೆಣ್ಣಿನ ಯಾರು ಅದನ್ನ ಗಮನಿಸ್ತಿರ್ಲಿಲ್ಲ, ಅವ್ರನ್ನ ಕೀಳು ಜಾತಿಯನ್ನ ಕಾಣ್ತಿರು ಯಾವುದೇ ಜಾತಿಲಿದ್ರು. ಇದು ಜಾತಿ ಪ್ರಶ್ನೆ ಅಲ್ಲ, ಹೆಣ್ಣು ಗಂಡು ಎರಡು ಒಂದೇ. ಹೌದು, ಒಂದೇ, ಸುಮ್ಮನೆ ಬೇರೆ ರೂಪ ಬೇರೆ ಅಷ್ಟೇ ಅಲ್ವೇ. ವಚನದಲ್ಲಿ ಹೇಳ್ತಾರಲ್ಲ, ಮೊಲ ಮೂಡಿ ಮೀಸೆ ಬಂದರೆ ಗಂಡೆಂಬರು ಗಂಡೆಂಬರು ಅಂತ. ಹೌದು, ಮಧ್ಯ ಸುಳಿಯುವಂತ ಆತ್ಮ ಅದು. ಈಗ ಹೆಣ್ಣು ಅಲ್ಲ ಗಂಡು ಅಲ್ಲ, ಹೆಣ್ಣು ಅಲ್ಲ ಗಂಡ ಅಲ್ಲ ರಾಮನಾಥ ಅಂತ ದೇವರದಾಸಿ ಮನೆಯವರು. ಅದರಿಂದ ಈಗ ಹೆಣ್ಣಿಲ್ಲ ಗಂಡಿಯಲ್ಲಿ ಬಂದದಣ. ಹೌದು, ಗಂಡು ಹೆಣ್ಣು ಹೆಂಡತಿನೇ ಆದ್ರೂ ತಾಯಿ ಸಮಾನವಾಗಿ ಕಾಣ್ಬೇಕು. ಅವ್ರು ಊಟಕ್ಕೆ ಇಕ್ಬೇಕಾರ ಗಂಡ ಅಂತ ನೋಡಲ್ಲ, ಮಕ್ಕಳ ತರ ಅದನ್ನ ಉಪಚಾರಣ ಮಾಡ್ತಾರ. ಅವನ್ ಕಷ್ಟ ಬಂದ ಕಾಪಾಡೋರು ಅವ್ರಿಗೆ. ಹೌದು, ಎಲ್ಲ ನೋಡ್ಕೋತಾರ. ಈಗ ಗಂಡ್ಸ ಏನ್ ಮಾಡ್ತಾನ ಅಂದ್ರೆ ಏನೋ ಹೊರಗಡೆ ಹೋಗಿ ದುಡ್ಡು ತಕ್ಕಂಬಂದ್ ಹಾಕ್ಬೋದು, ಮನಲ್ಲಿ ಹೆಂಗ್ಸು ತೊಳೆಯೋದು ಬೆಳಗೋದು ಒಗೆಯೋದು ಅಡುಗೆ ಮಾಡೋದು ಎಷ್ಟ್ ಕಷ್ಟ ಇರ್ತದ ಅಲ್ಲ. ಈಗ ಮನೇಲಿದ್ದೇ ದುಡಿತಾ ಇಲ್ಲ, ಹೆಣ್ಮಕ್ಳು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಇದ್ದಾರೆ. ಇವತ್ತು ಗಂಡ್ಮಕ್ಳೇ ನಾಚಬೇಕು ನಾಚ್ಬೇಕು ಅಂತ ಯಾವ ಕೆಲಸ ಮಾಡಲ್ಲ ಅಣ್ಣ. ಹೆಣ್ಣು ಯಾವ ಗಂಡಿಗೇನ್ ಕಮ್ಮಿ ಇಲ್ಲ ಕಣ, ಎಲ್ಲಾ ಕೆಲಸ ಗಾಡಿಗಳು ಓಡಿಸ್ತಾರ, ಬಸ್ಸು ಲಾರಿ ಆಟೋ ಎಲ್ಲ ಬೆಂಗಳೂರಿನಲ್ಲಿ ಹಾಕಿರ್ತಿದಾರಲ್ಲ ನೀವು ಟಿವಿಲಿ ಎಲ್ಲ ತೋರಿಸ್ತಿದಾರಲ್ಲ. ಹೌದು ಹೌದು ಹೌದು, ಎಲ್ಲ ಸಾಧನೆ ಏನು ಕಮ್ಮಿ ಇಲ್ಲ. ಗಂಡು ಹೆಣ್ಣು ಅಂತ ಏನ್ ಭೇದ ಭಾವ ಎಲ್ಲ ಕಮ್ಮಿ ಇಲ್ಲ, ಮಾನವೀಯತೆ ಅಂದ್ರೆ ಬದುಕಬೇಕು ಅಷ್ಟೇ. ಹೌದು ಹೌದು ಹೌದು. ಅದರಿಂದ ಈಗ ಏನಾಗ್ತಾರ, ಹೊರಗಡೆ ತಕ್ಕಂಬಂದ ಹೆಣ್ಣನ್ನ ಕೀಳಾಗ ಕಾಣ್ತಾರ. ನಮ್ಮ ಮಕ್ಳ ಹಾಕೊಂಡ್ರ ನಮ್ಮ ಮಕ್ಳು ಅವ್ರಿಗ ಹೋದಾಗ ಅವರು ನಮ್ಮ ಮಕ್ಳ ಹಾಕೊಂಡಾಗ ಅದು ಚೆನ್ನಾಗಿ ಬಾಳಾಟ ಚೆನ್ನಾಗಿರ್ತದ. ಹೌದು, ಎಂದ್ರೆ ಯಾವುದೇ ರೀತಿಯಲ್ಲಿ ಕೀಳಾಗ ಕಾಣಗಿಲ್ಲ. ಜಮ್ಮ ಪರ ಹೆಣ್ಣನ್ ಕಂಡ್ರ ಮಹಾದೇವಿ ಅಕ್ಕ ಮಹಾದೇವಿ ಅಂತ ಭಾವಿಸ್ಕೋಬೇಕು ನಾವು. ಹೌದು ಹೌದು, ಸತ್ಯವಾದ ಮಾತು. ಮನಲ್ಲಿರೋರ್ನು ಅಷ್ಟೇ, ಕಷ್ಟ ಕಾರ್ಪಣ್ಯ ಆಗ್ಬೇಕಾದ್ರೆ ಅವರೇ ಭಾಗಿಯಾಗವ್ರು, ಕಣಿಕರ ಇರೋದು ಅವ್ರೆಲ್ಲ ಜಾಸ್ತಿ ಅಣ್ಣವ್ರೆ. ಹೌದು ಅಣ್ಣವ್ರೆ. ಅದರಿಂದ ಆಯ್ತು ಅಣ್ಣವ್ರೆ, ಒಂದು ವಚನೆ ಹೇಳ್ಬಿಡ್ತೀನಿ. ದಯವಿಟ್ಟು ಹೇಳಿ ಅಪ್ಪರೆ. ಕಾಮವಿಲ್ಲ, ಕ್ರೋಧವಿಲ್ಲ, ಲೋಭವಿಲ್ಲ, ಮೋಹವಿಲ್ಲ, ಮರವಿಲ್ಲ, ಮತ್ತರವಿಲ್ಲ, ಹಸಿವು ದೃಷ್ಟಿ ವಿಷಯ ಸದನ ವ್ಯಾಪ್ತಿಗಳಿಲ್ಲ, ಸಂಸಾರ ಬಂಧನ ಮುನ್ನಿಲ್ಲ, ಪುಣ್ಯವಿಲ್ಲ, ಪಾಪವಿಲ್ಲ, ಆಚಾರ ಅನಾಚಾರ ಎಂಬುದಿಲ್ಲ, ಸದಾಚಾರ ಸಂಪತ್ತಿನ ಗುಹೇಶ್ವರ ನಿಮ್ಮ ಶರಣ. ಶರಣಾರ್ಥಿ ಅಪ್ಪರೇ, ತಮಗೂ ಧನ್ಯವಾದ ಕರೆ ಮಾಡಿ ಮಾತನಾಡಿದ್ದಕ್ಕೆ. ನೋಡಿ, ಚನ್ನಬಸಪ್ಪ ಅವರು ಕರೆಯನ್ನು ಮಾಡಿ ಮಾತನಾಡ್ತಾ ಇದ್ರು. ಚಾಮರಾಜನಗರ ಜಿಲ್ಲೆಯ ಬಿಸಿಲ್ವಾಡಿ ಗ್ರಾಮದಿಂದ ತುಂಬ ಅದ್ಭುತವಾಗಿ ತಮ್ಮ ಮಾತುಗಳಲ್ಲಿ ತಿಳಿಸಿದ್ರು ಯಾವ ರೀತಿ ನಮ್ಮ ಶರಣರು ಅಂದಿನ ದಿನಮಾನಸದಲ್ಲಿಯೇ ಸ್ತ್ರೀ ಪುರುಷ ಸಮಾನತೆಯನ್ನು ಸಾಧಿಸಿ ತೋರಿಸಿದ್ರು ಅನ್ನೋದನ್ನು ಕರೆ ಮಾಡುವ ಮುಖಾಂತರ ನೀವು ಕೂಡ ಈ ಅರ್ಥಪೂರ್ಣವಾದಂತಹ ವಿಷಯದ ಬಗ್ಗೆ ಮಾತನಾಡಬಹುದು. ವೀಕ್ಷಕರೇ, ಒಂದು ವಚನ ಇದೆ, ಶುಕ್ಲ ಶೋಣಿತ ಪಿಂಡೈಕ್ಯನ ಚಿತ್ತವಾಯು ಆರು ದಳದ ಪದ್ಮದಲ್ಲಿ ಹುದು, ಮೊಲೆ ಮುಡಿ ಬಂದರೆ ಆ ಪಿಂಡವನು ಹೆಣ್ಣೆಂಬರು, ಗಡ್ಡ ಮೀಸೆಗಳು ಬಂದರೆ ಆ ಪಿಂಡವನು ಗಂಡೆಂಬರು, ಆ ಇಬ್ಬರ ನಡುವೆ ಸುಳಿದ ಆತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ನೋಡ, ಇದರಂತುವ ತಿಳಿದು ನೋಡೆಹೇನೆಂದರೆ ಶ್ರುತಿಗಳಿ ಗೋಚರೆಂದ ನಮ್ಮ ಅಂಬಿಗರ ಚೌಡಯ್ಯ ಅಂತ. ನೋಡಿ, ಶರಣ ಅಂಬಿಗರ ಚೌಡಯ್ಯನವರು ಎಷ್ಟು ಅದ್ಭುತವಾದಂತಹ ಸಂದೇಶವನ್ನು ಈ ವಚನದಲ್ಲಿ ಕೊಟ್ಟಿದ್ದಾರೆ. ವೀಕ್ಷಕರೇ, ಇವತ್ತು ನಾವು ಶರಣರು ಮತ್ತು ಮಹಿಳಾ ಸ್ವಾತಂತ್ರ್ಯ ಅನ್ನುವಂಥ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ, ಶರಣಾರ್ಥಿ, ರಾಜೇಶ್ವರಿ ಹಿರೇಮಠಕ್ಕ ಅವರು. ಅಕ್ಕವರೇ, ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ದಯವಿಟ್ಟು? ಹೇಳಿ ಅಕ್ಕವರೇ. ಮೊದಲನೇದಾಗಿ ಇವತ್ತು ವಿಶ್ವ ಮಹಿಳಾ ದಿನಾಚರಣೆ, ತಮಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ರಾಜೇಶ್ವರಿ ಹಿರೇಮಠಕ್ಕವರೇ. ಅಭಿನಂದನೆಗಳು. ನಿಮ್ಮಂತಹ ಮಾತೆಯರು ಇವತ್ತಿನ
ಹೆಣ್ಣು ಮಕ್ಕಳಿಗೆ ಮಾದರಿ ಆಗಬೇಕು, ಇವತ್ತಿನ ಸಮಾಜಕ್ಕೆ ಮಾದರಿ ಆಗಬೇಕು. ಎಲ್ಲ ಅಪ್ಪ ಬಸವಣ್ಣ ಅವರ ಕೃಪೆ ಅನ್ನೋರೆ. ದಯವಿಟ್ಟು ಮಾತನಾಡಿ ಅಕ್ಕರೆ, ಏನ್ ಹೇಳ್ತೀರಾ? ಇದು 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣವರು ಹೆಣ್ಣು ಮಕ್ಕಳಿಗೆ ತುಂಬಾ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅನ್ನೋರೆ. ಅದರಂತೆ ಎಷ್ಟೋ ಶರಣ ಶರಣೆಯರು ಕೂಡ ಆಗಿ ಹೋಗಿದ್ದಾರೆ. ಅಕ್ಕ ಮಾದೇವಿ ಅವರಾಗಿರ್ಬಹುದು, ನಾಗಮ್ಮ ಅವರು, ನೀಲಾಂಬಿಕೆ ಅವರು, ಮೈತ್ರಿ ದೇವರು, ಆಮೇಲೆ ಇವರು ಐದಕ್ಕೆ ಲಕ್ಕಮ್ಮನವರು, ತುಂಬಾ ಜನರು ಇದ್ದಾರೆ ಅನ್ನೋರೆ. ಅವರೆಲ್ಲರೂ ತುಂಬಾ ಒಂದು ಶರಣ ಸಂಸ್ಕೃತಿಯಲ್ಲಿ ಜೀವನವನ್ನು ನಡೆಸಿ ತಮ್ಮ ಜೀವನವನ್ನು ಒಂದು ಮಾದರಿಯನ್ನಾಗಿ ಮಾಡಿದ್ದಾರೆ ಅನ್ನೋರೆ. ಆವಾಗಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಆವಾಗಿನ ಕಾಲದಲ್ಲಿ ಸ್ವತಂತ್ರನೇ ಇರಲಿಲ್ಲ. ಅಂತಹದ್ರಲ್ಲಿ ಅಪ್ಪ ಬಸವಣ್ಣನವರೆಗೂ ಹೆಣ್ಮಕ್ಕಳಿಗೆಲ್ಲ ಒಂದು ಸ್ವತಂತ್ರವನ್ನು ಕೊಟ್ಟು ಇವಳು ಶೂದ್ರಳಲ್ಲ, ಹೆಣ್ಣು ಮಾಯೆಯಲ್ಲ, ಸಾಕ್ಷಾತ್ ಪಾರ್ವತಿ ದೇವಿ ಅವತಾರ ಅಂತ ಹೇಳಿದ್ದಾರೆ ಅನ್ನ ಬಸವಣ್ಣನವರನ್ನವರೇ. ಅದಕ್ಕಾಗಿ ಹೆಣ್ಮಕ್ಕಳಂದ್ರೆ ಏನ್ ತಿಳ್ಕೊತಿದ್ರು, ಇವಳು ಮೈಲಿಗೆ, ಇವಳು ಮುಟ್ಟಲು ಯೋಗ್ಯಳಲ್ಲ, ಇವಾಗ್ಲೂ ಹೋಗಿಲ್ಲ ಅನ್ನೋರಿ ಆ ಪದ್ಧತಿಗಳೆಲ್ಲ. ಆದ್ರೆ ಯಾಕೆ ಮುಟ್ಟಳಲ್ಲಿ ಅವಳು, ಯಾಕೆ ಅವಳಲ್ಲಿ ಯಾಕೆ ಸೂತಕ ಇದೆ, ಅವಳು ಯಾಕೆ ಅವಳನ್ನ ಯಾಕೆ ಮುಟ್ಟಬಾರ್ದಂತ ನಾನ್ ಕೇಳ್ತೇನೆ ಅನ್ನೋರು. ಯಾಕಂದ್ರೆ 9 ತಿಂಗಳ ತಡೆ ಹಿಡಿದು, ಮುಟ್ಟು ತಡೆ ಹಿಡಿದು ಅವಳ ಗರ್ಭದಲ್ಲಿಯೇ ಜನಿಸಿ ಬರ್ತದೆ ಮಗು. ಗಂಡ ಆಗಿರ್ಬಹುದು, ಹೆಣ್ಣಾಗಿರ್ಬಹುದು ಅನ್ನೋರೆ. ಖಂಡಿತ, ಸತ್ಯವಾದ ಮಾತು. ಅಂತದ್ರಲ್ಲಿ ಅದು ಮೈಲಿಗೆ ಅಂದ್ಮೇಲೆ ಗಂಡ ಮಗುನೇ ಜನಿಸಿ ಬರುತ್ತಲ್ಲ ಅವ್ರ ಹೊಟ್ಟೆಯಲ್ಲಿ ಅನ್ನೋರೆ. ಹೌದು, ನಮಗೆ ಕಾಣ್ತಿರುವಂತಹ ಸಚ್ಚರಾಚರ ವಸ್ತುಗಳು ಎಲ್ಲವೂ ಮೈಲಿಗೆ ಆಗ್ಬೇಕಾಯ್ತಲ್ಲ, ಹಾಗಿದ್ರೆ ನಾವು ಎಲ್ಲರೂ ಕೂಡ. ಹೌದನ್ನೋರೆ, ಹಾಗಾದ್ರೆ ಅದಕ್ಕೆ ಯಾಕೆ ಮೈಲಿಗೆ ಅನ್ನಲ್ಲ ಅಂತ ಕೇಳ್ತೇನೆ ನಾನು ಅನ್ನೋರೆ. ಅದು ಹೌದು, ಇದನ್ನೇ ಪ್ರಶ್ನಿಸಿದ್ರು ನಮ್ಮ ಶರಣರು. ಮುಟ್ಟಿಲ್ಲದೆ ಹುಟ್ಟಿದೆನಾ ಅಂತ ಪ್ರಶ್ನಿಸ್ತಾರೆ, ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಇದಕ್ಕೆ ಯಾರಿಗಾದ್ರೂ ಉತ್ತರ ಕೊಡ್ತಾರೆ? ನೈಸರ್ಗಿಕವಾಗಿ ಬಂದಿದ್ದ ಅನ್ನೋರಿ ಅದು. ಗಂಡು ಹೆಣ್ಣು ಅಂತ ಇದೆ ಅಷ್ಟೇ. ಆದ್ರೆ ನಿಸರ್ಗದಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಸೃಷ್ಟಿ ಮಾಡಿದನು ಪರಮಾತ್ಮ. ಆದ್ರೆ ಇಬ್ಬರ ಆತ್ಮದಲ್ಲಿ ಸುಳಿಯುವ ಆತ್ಮ ಒಂದೇ, ಹೃದಯದಲ್ಲಿ ಇರುವ ಸುಳಿಯುವ ಆತ್ಮ ಒಂದೇ ಇದೆ ಅನ್ನೋರೆ. ಅದ್ರಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ತಾರತಮ್ಯ ಇರಲೇಬಾರ್ದು ಅಂತ ಹೇಳ್ತೇನೆ. ಆದ್ರೆ ಎಷ್ಟೋ ಇವಾಗ ಹೆಣ್ಮಕ್ಕಳೆಲ್ಲ ಮುಂದುವರೆದಿದ್ದಾರೆ ಅನ್ನೋರೆ. ಈಗಿನ ಶತಮಾನದಲ್ಲಿ ಯಾವ್ದ್ರಲ್ಲಿಯೂ ಅವ್ರು ಕಡಿಮೆ ಇಲ್ಲ. ಒಂದು ಪೈಲಟ್ ನಲ್ಲಿ ತಗೊಳ್ಳಿ, ಒಂದು ಏನೋ ಒಂದು ರಾಜಕೀಯದಲ್ಲಿ ತಗೊಳ್ಳಿ, ಒಂದು ಏನೋ ಒಂದು ಡಾಕ್ಟರೇಟ್ ಪದವಿಯಲ್ಲಿ ಡಾಕ್ಟರ್ ಆಗಿ ಆಗ್ಲಿ, ಒಂದು ಒಂದು ಪೊಲೀಸ್ ಇಲಾಖೆಯಲ್ಲಿ ಆಗ್ಲಿ, ಒಂದು ಆಟೋ ಸಹಿತ ಹೊಡೆದಿದ್ದಾರೆ. ಆಟೋ ಅಥವಾ ಇದು ಏನು ಲಾರಿ ಕೂಡ ಹೊಡೆದಿದ್ದಾರೆ, ಬಸ್ ಚಾಲಕರಿದ್ದಾರೆ, ಆಟೋ ಚಾಲಕರಿದ್ದಾರೆ. ಆದ್ರೆ ಎಷ್ಟೊಂದು ಬೇರೆ ಹೇಳಿ, ಹೆಣ್ಮಕ್ಳು ಎಷ್ಟೊಂದು ಅವ್ರದ್ದು ದೈಹಿಕ ಸ್ಥಿತಿ ಸೂಕ್ಷ್ಮ ಇದ್ರು ಕೂಡ ಅವ್ರು ಎಲ್ಲವನ್ನು ಲೆಕ್ಕಿಸದೆ ಹೇಗೆ ಮುಂದೆ ಬರ್ತಾ ಇದಾರೆ ನೋಡಿ ಅನ್ನೋರೆ. ಆದ್ರಿಂದ ಏನೈತಲ್ಲ, ಎಲ್ಲಿ ನಾವು ನಮ್ಮನ್ನು ಹೆತ್ತವಳು ತಾಯಿ ಅಲ್ಲವೇ ಅಂತ ಹೇಳ್ತಾರೆ ನೋಡ್ರಿ. ಮನೆಯೇ ಮೊದಲು, ಪಾಠ ಶಾಲೆ ಜನನೇ ಅಂತ ಹೇಳಿದ್ದಾರೆ, ಅದು ಸುಳ್ಳಲ್ಲ ಅನ್ನೋರೆ. ಹೌದು, ಹೆಣ್ಣೊಂದು ಶಾಲೆಯನ್ನು ಹೆಣ್ಣೊಂದು ಕಲಿತಾರೆ, ಶಾಲೆ ಒಂದು ತೆರೆದಂತೆ, ಶಾಲೆಯನ್ನು ತೆರೆದಂತೆ ಅನ್ನೋರೆ. ನೋಡ್ರಿ, ಒಂದ್ ಮನೆಯಲ್ಲಿ ಒಬ್ಳು ಹೆಣ್ಮಗಳು ವಿದ್ಯಾವಂತಳಾಗಿದ್ರೆ, ಸಂಸ್ಕಾರವಂತಳಾಗಿದ್ದರೆ, ಆ ಮನೆಯಲ್ಲಿ ಮಕ್ಕಳೆಲ್ಲರೂ ಸಂಸ್ಕಾರವಂತರಾಗ್ತಾರೆ ಅನ್ನೋರೆ. ಅದ್ರಿಂದ ಎಲ್ಲ ಒಂದು ಬೆಳಗ್ಗೆ 7 ಒಂದು ಮಲಗೋದ್ರೊಳಗಾಗ್ಲಿ, ಒಂದು ವಿದ್ಯೆಯಲ್ಲಾಗ್ಲಿ, ಅವ್ರ ಚಟುವಟಿಕೆಗಳಾಗ್ಲಿ, ಒಂದು ಆಧ್ಯಾತ್ಮದಲ್ಲಾಗ್ಲಿ, ಮಕ್ಕಳನ್ನ ತೆದ್ದುವಳು ತಾಯಿ ಅಂತ ಹೇಳ್ತೀನಿ ಅನ್ನೋರೆ. ಆದ್ದರಿಂದ ಆ ತಾಯಿಯನ್ನ ನಾವೇನೈತಲ್ಲ, ಹೆಣ್ಮಕ್ಕಳನ್ನ ಹೀಯಾಳಿಸಬಾರ್ದು, ಅವಳಿಗೆ ಮುಟ್ಟು ಮೈಲಿಗಿದೆ ಅಂತ ಹೇಳಬಾರ್ದು. ಅವ್ಳು ಸಾಕ್ಷಾತ್ ಪಾರ್ವತಿ ಅವತಾರ ಅಂತ ಹೇಳ್ತೇನೆ ಅನ್ನೋರೆ. ಅದಕ್ಕಾಗಿ ತಾಯಿಯ ಉಪಕಾರವನ್ನು ಏನ್ ಕೊಟ್ಟರು ತೀರಿಸ್ಲಿಕ್ಕೆ ಆಗ್ಲಿಕ್ಕೆ ಆಗುತ್ತಾ ಇಲ್ಲ ಅನ್ನೋರಿ. ಏನ್ ಕೊಟ್ಟರು ಅವಳ ಋಣವನ್ನು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಉದಾಹರಣೆ ಒಂದು ಹೇಳ್ಬೇಕಂದ್ರೆ ಅನ್ನೋರೆ, ಒಬ್ಬ ಮಗ ಇದ್ನಂತೆ ತಾಯಿಗೆ, ಅಮ್ಮ ನೋಡಮ್ಮ ನನಗೆ ನಿನ್ನ ಋಣ ತೀರಿಸ್ಬೇಕು ನಾನು ಅಂತ ಕೇಳ್ಕೊಂಡಂತೆ ತಾಯಿಗೆ. ಬೇಡ ಮಗನೇ, ಏನ್ ಕೊಟ್ಟರು ತಾಯಿ ಋಣ ತೀರಿಸ್ಲಿಕ್ಕೆ ಸಾಧ್ಯವಿಲ್ಲ. ಬೇಡಪ್ಪ, ನೀ ಚೆನ್ನಾಗಿ ನೀನು ಓದಿ, ನೀನು ಒಂದು ಸಂಸ್ಕಾರವಂತ ಪ್ರಜೆ ಆದ್ರೆ ಸಾಕು ನನಗೆ, ಅದಕ್ಕಿಂತ ದೊಡ್ಡ ಋಣ ಏನೂ ಇಲ್ಲ ಅಂತ ಹೇಳಿದಂತೆ ತಾಯಿ. ಆದ್ರೂ ಮಗನ ಹೆಟ್ಟಾಗಿ ಬಿಡದೆ, ಇಲ್ಲಮ್ಮ ನಾ ಋಣ ತೀರಿಸ್ಲೇಬೇಕಂತ ಹೇಳಿದಂತೆ ಅನ್ನೋರೆ. ಅದಕ್ಕೆ ಅನ್ನೋರೆ, ಹೇಳಿ ಹೇಳಿ ಮುಂದುವರಿಸಿ ಅವರ ಕೇಳಿಸ್ತಾ ಇದೆ. ಅದಕ್ಕೆ ಆಯ್ತಪ್ಪ ಏನ್ ಮಾಡ್ತೀಯ, ಹಠ ಹಿಡಿದಾಗ ತಾಯಿ ಒಪ್ಕೊಂಡ್ಲಂತೆ, ಇಲ್ಲಮ್ಮ ನಾನು ಶ್ರವಣ್ ಕುಮಾರ ಏನಿದಾನಲ್ಲ, ತಂದೆ ತಾಯಿನ ಹೊತ್ಕೊಂಡು ಹೇಗೆ ಕಾಶಿಗೆ ಹೋದ್ನೋ ಹಾಗೆ ನಾನು ಕೂಡ ನಿನ್ನನ್ನು ಹೊತ್ಕೊಂಡು ಕಾಶಿಗೆ ಹೋಗ್ಬೇಕಂತ ಕೇಳ್ಕೊಂಡ್ನಂತೆ ತಾಯಿಗೆ ಅನ್ನೋರೆ. ತುಂಬಾ ಕಾಶಿ ದೂರ ಇದೆಪ್ಪ, ಅದು ಏನೋ ಒಂದ್ ಟ್ರೈನ್ ಅಲ್ಲಿ ಹೋದ್ರೇನೆ ಒಂದು 3-4 ದಿವಸದ ದಾರಿ, ಅದು ನೀನು ಹೊತ್ಕೊಂಡು ಹೋಗುದು ಬೇಡಪ್ಪ ಬೇಡ ಅಂತ ಎಷ್ಟೊಂದು ಕೇಳ್ಕೊಂಡು ಕೇಳಿಲ್ಲಂತೆ. ಹಠಕ್ ಬಿದ್ದು ಆಮೇಲೆ ತಾಯಿಯನ್ನ ಎತ್ಕೊಂಡು ಒಂದು 3-4 ತಿಂಗಳೊಳಗೆ ನಡೆದಂತೆ ಅನ್ನೋರೆ. ನಡ್ಕೊಂಡು ದಾರಿಯಲ್ಲಿ ಅಲ್ಲೆಲ್ಲಿಗೆ ಇಳಿಸೋದು, ಒಂದೊಂದ್ ದಿವಸ ಸ್ವಸ್ತಿ ಮಾಡುವುದು, ಮತ್ ಮುಂದೆ ಹೋಗುದು, ಈ ತರ ಮಾಡಿ ಕಾಶಿ ಕಂದಂತೆ. ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಗಂಗೆಯಲ್ಲಿ ಸ್ನಾನ ಮಾಡಿ ತಾಯಿಗೆ ನಮಸ್ಕಾರ ಮಾಡಿ ಹೇಳಿದ್ನಂತೆ ತಾಯಿಗೆ, ಅಮ್ಮ ಇವತ್ತಿಗೆ ನಿನ್ನ ಋಣ ನಂದು, ನಿನ್ನ ಮೇಲಿನ ಋಣ ನನ್ ತೀರ್ತು, ನಾನ್ ನಿನ್ ಋಣ ತೀರ್ಸಿದೆ ಅಂತ ಹೇಳಿದ್ನಂತೆ ಅಮ್ಮರೆ ಅನ್ನೋರೆ. ಅವಾಗ ತಾಯಿ ಹೇಳಿದ್ಲಂತೆ, ಅಪ್ಪ ನೋಡ್ಪ ಮಗನೇ, ಏನ್ ಕೊಟ್ರು ತಾಯಿ ಋಣ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಕಾಶಿಗೆ ಬಂದು ನಾನು ಹೊತ್ಕೊಂಡು ಬರುವಾಗ ದಾರಿಯಲ್ಲಿ ಎಷ್ಟೋ 100 ಸಲ ನನ್ನ ಕೆಳಗಡೆ ಇಳಿಸಿದೆ,
ಇದೀಯಾ, ಇಳಿಸೋದು ಹೊತ್ಕೊಂಡು ಮಾಡ್ಕೊಂಡು ತಂದಿದೀಯಾ, ಆದ್ರೆ ನಾನು ನಿನ್ನನ್ನು 9 ತಿಂಗಳ ಹೊಟ್ಟೆಯಲ್ಲಿ ಇಟ್ಕೊಂಡಾಗ 1 ದಿವಸನೂ ಕೆಳಗಿಳಿಸಿಲ್ಲ ಅಂತಂತೆ ತಾಯಿ ಅನ್ನೋದು. ಹಾ, ಅದು ಅವಾಗ ಅವನಿಗೆ ಪಶ್ಚಾತ್ತಾಪ ಆಯ್ತಂತೆ. ಹೌದಪ್ಪ, ಇದು ಸತ್ಯ ಇದೆ, ತಾಯಿ ಋಣ ಏನ್ ಕೊಟ್ಟರು ನಾನು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವಳು ಅವಳು ಒಂದು ಮಹಾತಾಯಿ, ಭೂಮಿ ತಾಯಿ, ಅವಳು ಭೂಮಿ ತಾಯಿಯಾಗಿ ಹೊಲಿಸ್ತಾರೆ ಅನ್ನೋರೆ. ಇಲ್ಲಿ ನೋಡಿ, ಜಗತ್ನಲ್ಲಿ ಎಷ್ಟೋ ಅತ್ಯಾಚಾರಗಳು ನಡೀತಾರೆ, ಅತ್ಯಾಚಾರಗಳು ನಡೆದ್ರು ಕೂಡ ಭೂಮಿ ತಾಯಿ ಹೇಗೆ ಅದನ್ನು ಸಹಿಸಿಕೊಂಡು ಹೋಗ್ತಾಳೆ ಅನ್ನೋರೆ. ಹಾಗೆ ಹೆಣ್ಣಾದವಳು ಇದೆ, ತಮ್ಮ ಸಂಸಾರದಲ್ಲಿ ಬರುವ ಎಲ್ಲರೂ ತೊಡಗಳನ್ನು ಸಹಿಸಿಕೊಂಡು ಹೋಗ್ತಾಳೆ ಅನ್ನೋರೆ. ಆದ್ದರಿಂದ ಎಲ್ಲಿ ಹೆಣ್ಮಕ್ಕಳಿಗೆ ಒಂದು ಮರ್ಯಾದೆಯನ್ನು ಕೊಡ್ತಾರೋ, ಯಾ ಗೌರವವನ್ನು ಕೊಡ್ತಾರೋ, ಅಂತಲ್ಲಿ ದೇವತೆಗಳು ವಾಸ ಮಾಡ್ತಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅನ್ನೋರೆ. ಸ್ವತಂತ್ರ ಸಿಕ್ಕಿದೆ ಈಗಿನ ಕಾಲದಲ್ಲಿ ಅನ್ನೋರೆ, ಆದ್ರೆ ಅದು ಸ್ವತಂತ್ರ ಅಂತ ಅನ್ಸೋದಿಲ್ಲ ಈಗಿನ ಕಾಲದಲ್ಲಿ, ಹೇಳ್ತೇನೆ ಅನ್ನೋರೆ. ಆದ್ರೂ ಒಂದೊಂದ್ ಕಡೆ ಎಲ್ಲ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯಗಳು ನಡೀತಾನೆ ಇವೆ, ಆಮೇಲೆ ಸಣ್ಣ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ. ಇದು ಇದೆಲ್ಲ ನಾವು ಖಂಡಿಸಲೇಬೇಕು, ಇದನ್ನ ಖಂಡಿಸಲೇಬೇಕು. ಇಂತ ಒಂದು ಸಣ್ಣ ಸಣ್ಣ ಮಕ್ಕಳ ಮೇಲೆ ಹೇಳಿದ್ರೆ ಎಷ್ಟು ದುಃಖದ ಸಂಗತಿ ಅನ್ನೋರೆ ಇದು. ಆಮೇಲೆ ಹೆಣ್ಮಕ್ಕಳು ವರದಕ್ಷಿಣೆ ಪೀಡೆಗಳೊಳಗಾಗಿದ್ದಾರೆ ಈಗಿನ ಕಾಲದಲ್ಲಿ, ಹೇಳ್ತೇನೆ ಅನ್ನೋರೆ. ಎಂತಹ ವಿದ್ಯಾವಂತರಾಗಿದ್ರು ಕೂಡ ಅವರು ಉದ್ಯೋಗದಲ್ಲಿ ಇದ್ರು ಕೂಡ ವರದಕ್ಷಿಣೆ ಪೀಡೆ ಹೋಗಿಲ್ಲ, ಅತ್ತೆ ಸಸಿಯಲ್ಲಿ ಜಗಳ ಹೋಗಿಲ್ಲ. ಅದ್ರಿಂದ ಏನ್ ಮಾಡ್ತೇನೆ, ಇಬ್ಬರಲ್ಲಿ ಹೊಂದಾಣಿಕೆ ಇರ್ಬೇಕು, ಅತ್ತೆಯಲ್ಲೂ ಹೊಂದಾಣಿಕೆ ಇರ್ಬೇಕು, ಸಸಿಯಲ್ಲಿನೂ ಹೊಂದಾಣಿಕೆ ಇರ್ಬೇಕು ಅನ್ನೋರೆ. ಅತ್ತೆ ಆದವಳು ಏನ್ ಮಾಡ್ಬೇಕು, ಸಸಿಯನ್ನ ತನ್ನ ಮಗಳಂತ ತಿಳ್ಕೊಂಡ್ರೆ ಅವಳು ಕೂಡ ತನ್ನ ಅತ್ತೆಯನ್ನು ತಾಯಿಯನ್ನು ತಿಳ್ಕೊಂಡು ತಿಳ್ಕೊತಾರೆ ಅನ್ನೋರೆ. ಆದ್ರಿಂದ ಫಸ್ಟ್ ಏನ್ ಮಾಡ್ಬೇಕು, ಅವರು ವಯಸ್ಸಿನಲ್ಲಿ ಚಿಕ್ಕವರು ಇರ್ತಾರೆ ಸಸಿಯಂದರು, ಅದಕ್ಕೆ ದೊಡ್ಡವರಾದ ನಾವೇ ಮೊದಲು ಒಂದು ತ್ಯಾಗ ಮನೋಭಾವನೆಯನ್ನು ತೋರಿಸ್ಬೇಕು ಸಣ್ಣವರಿಗೆ ಅನ್ನೋರೆ. ಅವರು ಬೇರೆ ಒಂದು ಅವ್ರ ವಾತಾವರಣದಿಂದ ಬೇರೆ ತಂದೆ ತಾಯಿಗಳನ್ನ ಬಿಟ್ಟು ಬಂಧು ಬಳಗವನ್ನು ಬಿಟ್ಟು ಬಂದಿರ್ತಾರೆ ಅನ್ನೋರೆ ಬೇರೆ ಮನೆಗೆ. ಅಂತದ್ರಲ್ಲಿ ನಮ್ಮ ಮನೆ ವಾತಾವರಣಕ್ಕೆ ಹೊಂದ್ಕೊಳ್ಳೋದು ಕಷ್ಟ ಆಗಿರುತ್ತೆ. ಅವಾಗ ನಾವು ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ನಮ್ಮ ಮಕ್ಕಳ ಹಾಕಿ ಕಾಣಿದ್ರೆ ಅವರು ಕೂಡ ಪ್ರೀತಿ ವಿಶ್ವಾಸದಿಂದ ನಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳಿಕ್ ಬಯಸ್ತೇನೆ ಅನ್ನೋರೆ. ಅದ್ರಿಂದ ಸಸಿಯಾದರೂ ಕೂಡ ತಾಯಿ ಹಾಗೆ ನೋಡ್ಬೇಕು, ಅತ್ತೆ ಕೂಡ ಸಸಿಯನ್ನು ಮಗಳಾಗಿ ನೋಡ್ಬೇಕಂತ ಹೇಳ್ತೇನೆ ಅವ್ರು ನಾನು. ಆದ್ರಿಂದ ಹೆಣ್ಣಿಗೆ ಹೆಣ್ಣು ವೈರಿ ಅಂತ ಹೇಳ್ತಾರಲ್ಲ, ಜಾತಿ ಜಾತಿಗೆ ವೈರಿ ಅನ್ನೋ ಹಾಗೆ ಹೆಣ್ಣಿಗೆ ಹೆಣ್ಣಿನೇ ಶತ್ರು ಆಗಬಾರ್ದು ಅನ್ನೋರೆ. ಆದ್ರಿಂದ ಎಲ್ಲ ಕಡೆನೂ ನಮ್ಮ ಹೆಣ್ಮಕ್ಕಳಿಗೆ ಒಂದು ಪೂಜ್ಯ ಭಾವನೆ ಸಿಗಬೇಕು, ಅವಳಿಗೆ ಮರ್ಯಾದೆ ಸಿಗಬೇಕು, ಎಲ್ಲಿ ಹೋದ್ರೂ ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ನಾನು ಹೇಳಿಕ್ ಇಷ್ಟಪಡ್ತೇನೆ ಅನ್ನೋರೆ. ಆದ್ರಿಂದ ನೀರಿಗೆ ನೈದಲಿಯ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ಸತ್ಯ ಶರಣರಿಗೆ ವಿಭೂತಿಯ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಕೂಡಲ ಸಂಗಮ ಶರಣರ ನಸಲಿಗೆ ವಿಭೂತಿಯ ಶೃಂಗಾರ ಅನ್ನೋ ಹಾಗೆ ಹೆಣ್ಮಕ್ಕಳಿದ್ರೇನೆ ಈ ಜಗತ್ತಿಲ್ಲ ಶೃಂಗಾರಮಯವಾಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಅನ್ನೋರೆ. ನಾನು ಒಂದು ಒಂದು ವಚನ ಹೇಳ್ತೇನೆ ಅನ್ನೋರೆ, ದಯವಿಟ್ಟು ಹೇಳಿ. ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ, 84 ಲಕ್ಷ ಯೋನಿ ತಿರುಗಿ ಬಂದಿ, 84 ಲಕ್ಷ ಯೋನಿ ತಿರುಗಿ ಬಂದಿ, ಭಾರದ ಭವಂಗಳ ನೀನುಂಡಿ ಏನು ಕಂಡಿ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ, ಹಿಂದಿನ ಜನುಮವು ಏನಾದಡಾಗಲಿ, ಹಿಂದಿನ ಜನುಮವು ಏನಾದಡಾಗಲಿ, ಮುಂದೆ ನೀ ಕರುಣಿಸೋ ಚೆನ್ನ ಮಲ್ಲಿಕಾರ್ಜುನ, 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 ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ, ಮೂರಲ್ಲ ನಾಲ್ಕಲ್ಲ. ಇದು ಅಕ್ಕ ಮಾದೇವರ ವಚನ ಅನ್ನೋರೆ. ಧನ್ಯವಾದ ಅವರೇ ಕರೆ ಮಾಡಿ ಮಾತಾಡಿದಕ್ಕೆ. ಶರಣು ಶರಣಾರ್ಥಿ ತಮಗೆ ರಾಜೇಶ್ವರಿ ಹಿರಮಠ ಅವರು ಕರೆಯನ್ನು ಮಾಡಿ ಮಾತನಾಡಿದರು, ಹುಬ್ಬಳ್ಳಿಯ ನವನಗರದಿಂದ. ನೋಡಿ, ಇಷ್ಟೊಂದು ವಿಷಯಗಳನ್ನು ಅವರು ತಿಳಿಸ್ಕೊಟ್ರು, ಯಾವ ರೀತಿ ಇಂದಿನ ಸಮಾಜ ನಮ್ಮ ಬಸವಾದಿ ಶರಣ ಶರಣೆಯರನ್ನು ಆದರ್ಶವಾಗಿಟ್ಕೊಂಡು ನಾವು ಬಾಳಬೇಕು ಅಂತ ಬಹಳ ಅದ್ಭುತವಾದ ಸಾಲುಗಳಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಕರೆ ಮಾಡುವ ಮುಖಾಂತರ ನೀವು ಕೂಡ ಈ ಅದ್ಭುತವಾದ ವಿಷಯದ ಬಗ್ಗೆ ಮಾತನಾಡಬಹುದು. ವೀಕ್ಷಕರೇ, ಇಲ್ಲಿ ಮತ್ತೊಂದು ವಚನ ಇದೆ. ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದಡೆ ಗಂಡೆಂಬರು, ಒಳಗೆ ಸುಳಿಯುವ ಆತ್ಮನು ಹೆಣ್ಣು ಅಲ್ಲ ಗಂಡೂ ಅಲ್ಲ ರಾಮನಾಥ ಎಂದು ಶರಣ ಜೇರ್ಡರ ದಾಸೀಮಯ್ಯನವರು ಹೇಳಿದ್ದಾರೆ. ಈ ರೀತಿಯಾದಂತಹ ಒಂದು ಅದ್ಭುತವಾದಂತಹ ನಿಲುವನ್ನು ಹೊಂದಿದ್ದಂಥವರು ನಮ್ಮ ಬಸವಾದಿ ಶರಣ ಶರಣೆಯರು. ವೀಕ್ಷಕರೇ, ಇವತ್ತು ನಾವು ಶರಣರು ಮತ್ತು ಮಹಿಳಾ ಸ್ವಾತಂತ್ರ್ಯ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈಗ ಮತ್ತೊಬ್ಬರು ಕರೆಯ ಮುಖಾಂತರ ಸಿದ್ಧರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ,
ಕರೆ ಕಡಿತಗೊಂಡಿದೆ. ಇದೇ ಕಾರಣಕ್ಕಾಗಿ ಹೇಳೋದು, ದಯವಿಟ್ಟು ಕರೆಯನ್ನು ಮಾಡುವಂಥವರು ನಿಮ್ಮ ಟಿ ವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿಬಿಟ್ಟು ನಮ್ಮ ಜೊತೆಗೆ ಮಾತಾಡಿ ಅಂತ ಹೇಳ್ತಾ ವೀಕ್ಷಕರೇ, ಶರಣರು ಮತ್ತು ಮಹಿಳಾ ಸ್ವಾತಂತ್ರ್ಯ ಎನ್ನುವಂಥ ವಿಷಯದ ಬಗ್ಗೆ ಚರ್ಚೆ ಮುಂದುವರಿಯುತ್ತೆ ಈ ಕಾರ್ಯಕ್ರಮದಲ್ಲಿ. ಈಗ ಸದ್ಯಕ್ಕೆ ಒಂದು ಗೀತೆಯನ್ನು ನೋಡುವಂಥ ಸಮಯ, ಬನ್ನಿ ನೋಡ್ಕೊಂಬರೋಣ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲ್ಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕಾಗಿಟ್ಟು ತೂಗಿದಾಕೆ, ಬೆಳಕಾಗಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಸುರನುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ಇಳಿಸಿ, ಹಸುರನುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ನಿಳಿಸಿ, ಬಯಲ ಹಸಿರ ನಗಿಸಿದಾಕೆ, ಬಯಲ ಹಸಿರ ನಗಿಸಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಗಿಡವು ಮುಂಗುರುಡನು ತಂಗಾಳಿಯ ಬೆರಳಾಸವರಿ, ಮರಗಿಡವು ಮುಂಗುರುಳನು ತಂಗಾಳಿಯ ಬೆರಳಾಸವರಿ, ಹಕ್ಕಿ ಕಿಲಕಿ ಹಿಡಿಸಿದಾಕೆ, ಹಕ್ಕಿ ಕಿಲಕಿ ಹಿಡಿಸಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತುಪ್ಪಿದಾಕೆ, ತಂದೆ ಮಗುವ ತುಪ್ಪಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ
ಎಂದರೆ ಅಟ್ಟೆ ಸಾಕೆ, ಸ್ತ್ರೀ ಎಂದರೆ ಅಟ್ಟೆ ಸಾಕೆ, ಸ್ತ್ರೀ ಎಂದರೆ ಅಟ್ಟೆ ಸಾಕೆ, ಸ್ತ್ರೀ ಗೀತೆ ನಂತರ ಮತ್ತೊಮ್ಮೆ ವಚನ ಜ್ಞಾನ ಎಂಬ ಈ ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು ಶರಣರು ಮತ್ತು ಮಹಿಳಾ ಸ್ವಾತಂತ್ರ್ಯ ಎನ್ನುವಂಥ ವಿಷಯದ ಬಗ್ಗೆ ಚರ್ಚೆ ನಡೀತಾ ಇದೆ. ಕರೆ ಮಾಡುವ ಮುಖಾಂತರ ನೀವು ಕೂಡ ಈ ಒಂದು ಅರ್ಥಪೂರ್ಣವಾದಂಥ ವಿಷಯದ ಬಗ್ಗೆ ಮಾತನಾಡಬಹುದು, ಶರಣೆಯರ ವಚನಗಳನ್ನು ಹೇಳಬಹುದು, ಶರಣೆಯರ ಸಂದೇಶಗಳು ಏನಾಗಿತ್ತು, ಶರಣರ ಸಂದೇಶಗಳು ಶರಣೆಯರ ಕುರಿತಾಗಿ ಏನಾಗಿತ್ತು, ಅವತ್ತಿನ ದಿನಮಾನಸದಲ್ಲಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಬಹುದು. ವೀಕ್ಷಕರಿಗೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ, ಶರಣು ಶರಣಾರ್ಥಿ, ತಮ್ಮ ಹೆಸರು? ಶರಣಾರ್ಥಿ, ಪ್ರಭಾ ಮಾತಾಡೋದು. ಪ್ರಭಾ ಅವರೇ, ಶರಣು ಶರಣಾರ್ಥಿ, ತಮಗೆ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ತಮಗೂ ಶುಭಾಶಯಗಳು ಅವರೇ. ಇವತ್ತಿನ ವಿಷಯ ಗೊತ್ತಾಯ್ತು, ಭಾರಿ ಖುಷಿ ಆಯ್ತು ರೀ. ನಿಮ್ಮ ಕರೆ ಸಿಕ್ಕಿರೋದು ನಮಗ್ ಕೂಡ ಅಷ್ಟೇ ಖುಷಿ ಆಗ್ತಾ ಇದೆ, ನಿಮ್ಮಿಂದ ತಿಳ್ಕೊಬೇಕು ಎನ್ನುವಂತಹ ಒಂದು ಕುತೂಹಲ. ಅವರೇ ದಯವಿಟ್ಟು ಮಾತಾಡಿ. ಇದು ಮಹಿಳಾ ದಿನಾಚರಣೆ ಮತ್ತು ಇದು ಏನ್ ಶರಣರು ಮತ್ತು ಮಹಿಳೆಯರು ಆಗಿನ ಕಾಲದ 12ನೇ ಶತಮಾನದಲ್ಲಿ ಇದ್ದಂತ ಮಹಿಳೆಯರ ಕಾಲ ಯಾವ ರೀತಿಯಾಗಿತ್ತು ಅಂತಂದ್ರೆ, ವೇದ ಶಾಸ್ತ್ರಗಳು ಏನ್ ಹೆಣ್ಮಕ್ಕಳನ್ನ ದೂರ ಮಾಡ್ಬಿಟ್ಟಿದ್ವು. ಆಗೆಲ್ಲ ಆ ಸಂಪ್ರದಾಯಗಳನ್ನೆಲ್ಲ ದೂರ ಮಾಡ್ಬಿಟ್ಟಿದ್ರು. ಶೂದ್ರರು ಅನ್ನುವಂತಹ ಒಂದು ಅವ್ರದ ಒಂದು ಕೆಳಮಟ್ಟದಲ್ಲಿ ಇಟ್ಟು ನೋಡುವಂತ ಕಾಲದಲ್ಲಿ ಬಸವಾದಿ ಶರಣರು ಉದಯಿಸಿದಂತಹ ಕಾಲ ಅದು. 12ನೇ ಶತಮಾನ ಮಹಿಳೆಯರಿಗೆ ಜೀವನದಲ್ಲಿ ಬಹಳ ಪರಿವರ್ತನೆ ಆದಂತಹ ಕಾಲ, ಹೆಣ್ಣು ಮಕ್ಕಳ ಜೀವನಕ್ಕೆ ಅದು ಒಂದು ಗೌರವ ಸಿಕ್ಕಂತ ಕಾಲ 12ನೇ ಶತಮಾನ. ಅಂತಹ ಕಾಲದಲ್ಲಿ ಇದ್ದಂತ ಶರಣೆಯರು ಸಾಕಷ್ಟು ವಿರೋಧಗಳ ನಡುವೆನೂ ಕೂಡ ತಾನು ಏನು ಅನ್ನುವಂತ ತನ್ನ ಸಾಮರ್ಥ್ಯ ಅನ್ನುವಂತದ್ದನ್ನ ತೋರಿಸ್ಕೊಂಡು ಬಂದಂತ ಕಾಲ ಅದು. ಆಮೇಲೆ ಬಸವಾದಿ ಶರಣರು ಕೂಡ ಆಗಿನ ಕಾಲದಲ್ಲಿ ಅನುಭವ ಮಂಟಪದಲ್ಲಿ ಕೂಡ ಅವ್ರಿಗೆ ಸಮಾನ ವೇದಿಕೆಯನ್ನ ಕಲ್ಪಿಸಿಕೊಟ್ರು. ಅಷ್ಟೊಂದು ಗೌರವಯುತವಾಗಿ ಹೆಣ್ಮಕ್ಕಳನ್ನ ನಡೆಸಿಕೊಂಡಂತ ಕಾಲ 12ನೇ ಶತಮಾನ. ಬಹಳ ಅದ್ಭುತವಾದಂತ ಸಮಯ ಅದು. ಹೆಣ್ಮಕ್ಳಿಗೆ ಎಲ್ಲೊಂದು ಒಂದು ಮಾತಿನಲ್ಲಿ ಹೇಳ್ಬೇಕು ಅಂದ್ರೆ, ಸರಿಯಾಗಿ ಮನುಷ್ಯನ ಜೀವನಕ್ಕೆ ಬೆಲೆ ಸಿಕ್ಕಿದ್ದೇ 12ನೇ ಶತಮಾನ ಅಂತ ಹೇಳ್ಬೋದು. ಆಗ ಸಾಕಷ್ಟು ಜನರ ಒಂದು ಉದಾಹರಣೆಯಾಗಿ ಅಕ್ಕನಾಗಮ್ಮ ತಾಯಿಯವ್ರನ್ನ ನಾವು ತಗೊಂಡಾಗ, ಎಂತ ಒಂದು ಅವರು ಸಾಂಸಾರಿಕ ಜೀವನದೊಳಗಿದ್ರು ಕೂಡ ಬಸವ ತಂದೆಗೆ ಅವರೊಬ್ಬರ ಆದರ್ಶ ಅಕ್ಕನಾಗಿ, ಚನ್ನಬಸವಣ್ಣನವರಿಗೆ ಆದರ್ಶ ತಾಯಿಯಾಗಿ, ಸಮಾಜಕ್ಕೂ ಕೂಡ ಅವರ ನಿಲುವುಗಳನ್ನ ನಾವು ಇವತ್ತು ನೋಡಿದಾಗ ಎಂತ ಅದ್ಭುತ, ಎಷ್ಟು ಧೈರ್ಯ ಇತ್ತು, ಎಷ್ಟು ನಿಷ್ಠೆ ಇತ್ತು ಅವರಲ್ಲಿ, ಎಷ್ಟು ಕಾಯಕ ನಿಷ್ಠರಾಗಿದ್ದರು. ಮತ್ತು ಆ ಒಂದು ಹಿಡಿದಂತ ಒಂದು ವ್ರತ ಅನ್ನುವಂತದ್ದು, ಏನ್ ನಾನು ಈ ಕೆಲಸ ಮಾಡ್ಬೇಕು ಅನ್ನುವಂತ ಒಂದು ನಿಷ್ಠೆ ಶ್ರದ್ಧೆ ಎಷ್ಟು ಆಳವಾಗಿ ಬೇರಿರುತ್ತೋ ಅಂತ ಅಂದ್ರೆ, ಸಮಾಜ ಬೇಕಾದಷ್ಟನ್ನು ವಿರೋಧಿಸಿದ್ರು ಕೂಡ ಸತ್ಯಕ್ಕಾಗಿನೇ ಅವರು ಬದುಕಿದಂತ ತಾಯಿ. ಹೌದು, ಅವರೇ ಮತ್ತೊಂದು ಪ್ರಮುಖವಾದ ಅಂಶ ಹೇಳಲೇಬೇಕು. ಅಕ್ಕನಾಗಮ್ಮನವರು ವಚನ ಸಾಹಿತ್ಯದ ರಕ್ಷಣೆಗಾಗಿ ಅವರು ಪಟ್ಟಂತಹ ಶ್ರಮ ಇದೆಲ್ಲ, ಇದು ಬಹಳ ಮುಖ್ಯವಾದಂತಹದ್ದು. ಇವತ್ತು ಅಕ್ಕನಾಗಮ್ಮನವರು ಇಲ್ದೆ ಹೋಗಿದ್ರೆ, ನಮಗೆ ಮಡಿವಾಳ ಮಾಚಿ ತಂದೆಗಳು ಇಲ್ದೆ ಹೋಗಿದ್ರೆ ನಮಗೆ ಸಾಹಿತ್ಯನೇ ಸಿಗ್ತಾ ಇರ್ಲಿಲ್ಲ ನಮಗೆ. ಹೌದು, ಅಂತ ಅದೇ ರೀತಿಯಾಗಿ ಕೊಟ್ಟಡದ ಸೋಮವೆ ತಾಯಿಯವರು, ಕನ್ನಡಿ ಕಾಯಕದ ರೇಮವೆ ತಾಯಿಯವರು, ಸುಳೆ ಸಂಕವೆ, ಕದಿರೋ ಕಾಯಕದ ಕಾಳವೆ ಅವರು, ಬಾಜಿ ಕಾಯಕದ ಕಾಳವೆ, ಈಗೆಲ್ಲ ತಾಯಂದ್ರು, ಕೆಲವೊಂದು ಜನ ಹೆಣ್ಮ ತಾಯಂದ್ರು ಅಲ್ಲಿ ಸನ್ಯಾಸತನವನ್ನ ಸ್ವೀಕಾರ ಮಾಡಿದ್ರೆ, ಸಂಸಾರದಲ್ಲಿ ಇರುವಂತ ತಾಯಂದ್ರು ಕೂಡ ಸಮಾಜಮುಖಿಯಾಗಿ ಜೀವನವನ್ನ ನಡೆಸಿದಂತವ್ರವರು. ಹೌದು ಹೌದು, ಯಾವತ್ತೂ ಸಮಾಜಕ್ಕೆ ಕೆಟ್ಟದ್ದನ್ನ ತೋರಿಸ್ಕೊಟ್ಟಂತವರಲ್ಲ, ಸಮಾಜವನ್ನ ತಪ್ಪುದಾರಿಗೆ ಹೇಳದಂತವ್ರಲ್ಲ, ಎಂತವ್ರಿ ಆಗಿರೋದ್ರ ಕಾಯಕ ನಿಷ್ಠೆಯೊಳಗಿದ್ದಂತವ್ರವರು. ಹೌದು, ವ್ರತ ನಿಷ್ಠೆ ಅನ್ನುವಂತದ್ದನ್ನ ಬಹಳಷ್ಟು ಆತ್ಮಸ್ಥೈರ್ಯವನ್ನ ಬೆಳೆಸ್ಕೊಂಡಂತ ಶಿವಶರಣೆಯರು ಸಾಕಷ್ಟು ಒಂದು ಜ್ಞಾನವನ್ನ ಪಡೆದಂತವ್ರು. ಆಮೇಲೆ ಒಂದು ನೋವನ್ನ ಸಹಿಸಿಕೊಳ್ಳುವಂತದ್ದಾಗ್ಲಿ, ಇನ್ನೊಬ್ರಿಗೆ ನೋವು ಕೊಡುವಂತದ್ದಾಗ್ಲಿ, ಅದು ಎಷ್ಟು ಅಪರಾಧ ಅನ್ನುವಂತದ್ರ ಅರ್ಥ ಅವ್ರಿಗೆ ಆಗಿತ್ತು. ಅಂತವದನ್ನ ತಿಳ್ಕೊಂಡಂತ ಶರಣ ತಾಯಂದ್ರು ಸಾಕಷ್ಟು ಒಂದು ಸಮಾನತೆಗಾಗಿ ಒಂದು ಹೋರಾಟವನ್ನ ಮಾಡಿದಂತ ತಾಯಂದ್ರು ಆಗಿನ ಕಾಲದಲ್ಲಿ. ಅವಾಗಿನ ಕಾಲದಲ್ಲಿನೇ ಈ ಮಹಿಳಾ ದಿನಾಚರಣೆ ಅನ್ನುವಂತದ್ದು ಇದ್ದಿತ್ತು ಅಂತಂದಿದ್ರೆ,
ಅವಾಗ ಸಾಕಷ್ಟು ಗೌರವ ಸಿಗ್ತಿತ್ತು. ಏನು ಈಗ ನಾವು ಮಾಡುವಂತ ಈ ಮಹಿಳಾ ದಿನಾಚರಣೆಯಲ್ಲಿ ನಮ್ಮನ್ನ ನಾವು ಹೊಗಳ್ಕೊಳ್ಳುವಂತ ಕಾರ್ಯವನ್ನು ಮಾಡ್ತೇವೆ ವಿನಃ ಏನು ಶರಣ ಶರಣೆಯರು ಹಾಕಿಕೊಟ್ಟಂತ ಒಂದು ಆಗಿನ ಕಾಲದಲ್ಲಿ ನಡೆದು ಹೋದಂತ ತಾಯಂದಿರು ಅವರ ಜೀವನದ ಶೈಲಿ ಅವ್ರು ಮಾಡುವಂತ ಕೆಲಸಗಳು ಕಾರ್ಯಗಳನ್ನು ಅವನು ಯಾವ ಎಲ್ಲಿಯ ತನಕ ನಾವು ಅದನ್ನು ಅಳವಡಿಸಿಕೊಳ್ಳಂಗಿಲ್ಲೋ ಅಲ್ಲಿ ತನಕ ಮಹಿಳಾ ದಿನಾಚರಣೆ ಅನ್ನುವಂಥದ್ದು ಕಷ್ಟೊಂದು ಸರಿಯಾದಂತಹ ಅರ್ಥ ಸಿಕ್ಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಸಿಗಂಗಿಲ್ಲ. ಯಾಕೆ ಅಂತಂದ್ರೆ ನಾವು ವರ್ಷಕ್ಕೊಂದ್ಸಲ ಇದನ್ನೆಲ್ಲ ಮಾಡ್ತೀವಿ ನಾವು. ನಮ್ಮನ್ನ ನೋಡಿದ್ರೆ ಇನ್ನೊಬ್ರು ಅದನ್ನ ನಮ್ಮ ಜೀವನ ಮಾರ್ಗದರ್ಶನವಾಗಿಟ್ಕೊಳ್ಳೋ ರೀತಿ ಆದರ್ಶವಾಗಿ ಇಟ್ಕೊಳ್ಳೋ ರೀತಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆದರ್ಶವಾಗಿಟ್ಕೊಳ್ಳುವಂತ ರೀತಿಯೊಳಗೆ ನಾವು ಬದುಕಿದ್ರೆ ಆ ಮಹಿಳಾ ದಿನಾಚರಣೆಗಿರ್ಬೋದು ನಾವು ಮಹಿಳೆಯರಾಗಿ ನಾವು ಮಾಡುವಂತ ಒಂದು ಕ್ರಿಯೆಗಳಿಗೆ ಇರ್ಬೋದು ಅದೊಂದು ಬೆಲೆ ಬರ್ತೈತೆ ವಿನಃ ಸುಮ್ನೆ ನಮಗ್ ತಿಳಿದಾಗ ನಾವು ಮಾಡ್ಕೊಂತ ಹೋದ್ವಿ ಅಂತ ಹೇಳಂತಂದ್ರೆ ಅದಕ್ಕೊಂದು ಅರ್ಥ ಇಲ್ಲದಂತ ಒಂದು ದಿನಾಚರಣೆ ಆಗ್ತೈತಿ ಅನ್ನುವಂಥದ್ದು ಒಂದು ನನ್ನ ಅಭಿಪ್ರಾಯ. ಹೌದು ಹೌದು ನೋಡಿ, ಅವರ ಯುಗ ಸ್ತ್ರೀ ಸ್ವಾತಂತ್ರ್ಯ ಅಂತಂದ್ರೆ ಅವರಿಗೆ ಇಷ್ಟ ಬಂದಂತಹ ಬಟ್ಟೆಗಳನ್ನ ಹಾಕೊಳ್ಳೋದು ಅದು ಸ್ತ್ರೀ ಸ್ವಾತಂತ್ರ್ಯ ಅನ್ಸ್ಕೊಳ್ಳೋದಿಲ್ಲ. ಈಗ ಸ್ತ್ರೀ ಸ್ವಾತಂತ್ರ್ಯ ಅಂತಂದ್ರೆ ಅದು ಧಾರ್ಮಿಕ ಸ್ವಾತಂತ್ರ್ಯ ಆಗ್ಬೇಕು, ಅದು ವೈಚಾರಿಕ ಸ್ವಾತಂತ್ರ್ಯ ಆಗ್ಬೇಕು ಅಲ್ವಾ? ಹೌದೌದ್ರಿ. ಇವ್ರು ಸುಮ್ನೆ ಬೇಕಾಬಿಟ್ಟಿಯಾಗಿ ನಾನು ಗಂಡ್ಮಕ್ಳ ಹಾಗೆ ನನಗೆ ಸ್ವತಂತ್ರವಾಗಿ ನಾನು ಇರ್ತೀನಿ, ಆರ್ಥಿಕವಾಗಿ ನಾನು ಮುಂದೆ ಹೋಗ್ತೀನಿ ಹಾಗೆ ಈಗ ಅಂತ ಅನ್ಕೊಳ್ಳೋದಕ್ಕಿಂತ ಒಂದು ಗೌರವಯುತವಾಗಿ ಜ್ಞಾನದಿಂದ ಒಂದು ಒಂದು ಒಳ್ಳೆಯ ಒಂದು ರೀತಿಯಿಂದ ಉನ್ನತ ಮಟ್ಟಕ್ಕೆ ಏರಿದ್ರೆ ಆ ವ್ಯಕ್ತಿ ಸದಾಕಾಲ ಒಂದು ಸಮಾಜಕ್ಕೆ ಒಂದು ಆದರ್ಶ ವ್ಯಕ್ತಿಯಾಗಿ ಉಳಿಲಿಕ್ಕೆ ಸಾಧ್ಯ. ನಮಗೆ ತಿಳಿದ ಹಾಗೆ ಈ ಅಕ್ಕ ಮಹಾದೇವಿ ತಾಯಿಯವ್ರನ್ನ ನಾವು ತೆಗೆದುಕೊಂಡಾಗ ವೈರಾಗ್ಯನೇ ಅವ್ರಿಗೆ ಬೇಕಾಗಿತ್ತು. ವೈರಾಗ್ಯವನ್ನ ಬಿಟ್ಟ ಆ ತಾಯಿ ಬೇರೆ ಯಾವ್ದ್ರ ಕಡೆ ಎಷ್ಟೇ ಕಷ್ಟಗಳು ಬಂದ್ರು ಎಷ್ಟೇ ತರ ತೊಂದರೆಗಳು ಬಂದ್ರು ಕೂಡ ಆ ಹಿಡಿದಂತ ಕಾರ್ಯವನ್ನ ನಡೆಸುವಂತದ್ದು ಒಂದು ಛಲ ಏನಿತ್ತಲ್ಲ, ಆ ರೀತಿಯಾದಂತ ಒಂದು ಛಲ ಇರ್ಬೇಕು. ನಮ್ಮ ದೇಶ ಇಂಥದ್ದು, ನಮ್ಮ ಸಂಪ್ರದಾಯ ಇಂಥದ್ದು, ನಮ್ಮ ಉಡುಗೆ ತೊಡುಗೆಗಳು ಈ ರೀತಿ, ನಮ್ಮ ಆಹಾರದ ವಿಧಿ ವಿಧಾನಗಳು ಈ ರೀತಿ ಆದಂತ, ನಮ್ಮ ಒಂದು ಧಾರ್ಮಿಕ ರೀತಿ ಈ ರೀತಿ ಇರುವಂತಹದ್ದು. ಇಂಥದ್ದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನೊಂದು ಈ ಮಹಿಳಾ ದಿನಾಚರಣೆ ಅನ್ನುವಂತ ಒಂದು ಏನ್ ಕಾರ್ಯಕ್ರಮವನ್ನ ನಡೆಸ್ತಿರ್ತೀವಲ್ಲ ಅಲ್ಲಿ ನಾವು ಇದನ್ನ ಕೊಡುಗೆಯಾಗಿ ಕೊಟ್ಕೊಂತ ಹೋದಾಗ ಸ್ವಲ್ಪ ಏನೋ ಬದಲಾವಣೆಯನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಅನ್ನುವಂತಹದ್ದನ್ನ ನನಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಅರ್ಥಪೂರ್ಣವಾಗಿ ತಿಳಿಸಿದಿರಾ ಅವರೇ, ತುಂಬಾ ಧನ್ಯವಾದ. ಈಗ ಇದ್ರ ಜೊತೆಗೆ ಯಾವ್ದಾದ್ರು ವಚನ ಹೇಳ್ತೀರಾ? ಹಾ ಹೇಳ್ತೀನಿ, ದಯವಿಟ್ಟು ದಯವಿಟ್ಟು ಹೇಳಿ. ಮಡದಿ ಎನ್ನಲಾಗದು ಬಸವಂಗೆ ಎನ್ನನು, ಪುರುಷನೆನ್ನಲಾಗದು ಬಸವನ ಎನಗೆ, ಉಭಯ ಕುಳವ ಹರಿದು ಬಸವಂಗೆ ಶಿಶುವಾದೆನು, ಶಿಶುವಾನ ಆದೆನು ಬಸವನೆನ್ನ ಶಿಶುವಾದನು. ಇದು ನೀಲಮ್ಮ ತಾಯಿಯವರ ವಚನ. ಬಹಳ ಅರ್ಥಪೂರ್ಣವಾದಂತಹ ವಚನ ಇದು, ಧನ್ಯವಾದ. ಆಗಿನ ಕಾಲದಲ್ಲಿ ಪ್ರಭಾ ಅವರು ಕರೆಯನ್ನು ಮಾಡಿ ಮಾತನಾಡ್ತಾ ಇದ್ರು. ಹುಬ್ಬಳ್ಳಿಯಿಂದ ಬಹಳ ಅದ್ಭುತವಾದ ರೀತಿಯಲ್ಲಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ಯಾವ ರೀತಿ ಇರಬೇಕು ಅಂತಂದ್ರೆ, ನಾವು ಮತ್ತೊಬ್ಬರಿಗೆ ಆದರ್ಶ ಅನ್ನುವಂತಹ ರೀತಿ ಇರಬೇಕು, ಅದನ್ನ ಬಿಟ್ಟು ಮಹಿಳೆಯರು ತಮ್ಮನ್ನು ತಾವು ಹೊಗಳ್ಕೊಳ್ಳೋದಲ್ಲ. ನಿಜಕ್ಕೂ ಅದ್ಭುತವಾದಂತಹ ಬದುಕು ಮಹಿಳೆಯರ ಬದುಕು, ಒಬ್ಬ ತಾಯಿಯಾಗಿ, ಅಕ್ಕ ಆಗಿ, ಮಗಳಾಗಿ, ಸಹೋದರಿಯಾಗಿ, ಹೀಗೆ ನಾನಾ ಆಯಾಮಗಳಲ್ಲಿ ಬಹಳ ಅದ್ಭುತವಾದಂತಹ ಬದುಕನ್ನು ಬದುಕುವಂತಹ ಒಂದು ಅವಕಾಶ ಸಿಕ್ಕೋದು ಅದು ಒಬ್ಬ ಹೆಣ್ಣಿಗೆ ಮಾತ್ರ. ಆದರೆ ಇಲ್ಲಿ ನಮ್ಮನ್ನು ನಾವು ಹೊಗಳ್ಕೊಳ್ಳೋದಲ್ಲ, ಒಬ್ಬರಿಗೆ ಆದರ್ಶವಾಗಿ ನಾವು ಬದುಕಬೇಕು ಅನ್ನುವಂತಹ ಸಂದೇಶವನ್ನು ಪ್ರಭಾಕರ್ ನಮಗೆ ಕೊಟ್ಟಿದ್ದಾರೆ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ, ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ಸಂಗಪ್ಪೋರು ದಾವಣಗೆರೆಯಿಂದ. ಹಾ ಅಪ್ಪರೇ, ಏನ್ ಹೇಳ್ತೀರಾ ಇವತ್ತಿನ ವಿಷಯದ ಬಗ್ಗೆ ನೀವು? ಇಲ್ಲ, ಮಹಿಳಾ ದಿನಾಚರಣೆ ಅದು ಸ್ವಾಗತ ಅಂದ್ರೆ ಶರಣರು ಒಂದಿಷ್ಟು ಏನಂತ ಹೇಳಿದ್ರೆ ಮಹಿಳೆಯರಿಗೆ ಹಕ್ಕು ಕೊಟ್ರು. ಅವಾಗ ಏನಂದ್ರೆ ಆ ಹಕ್ಕಿನೊಳಗೆ ಏನಂತ ಹೇಳಿದ್ರೆ ತಮ್ಮ ಬದುಕನ್ನ ಒಂದಿಷ್ಟು ಶರಣರಿಗೆ ಅರ್ಪಿತ ಮನೋಭಾವದಲ್ಲಿ ಇದನ್ ಮಾಡಿದ್ರು ಅವರು, ತಮ್ಮ ದಾರಿಯನ್ನು ತೋರಿಸಿದ್ರು. ಆದ್ರೆ ಈಗ ಭ್ರೂಣ ಹತ್ಯೆ ನಡೀತಾ ಇದೆ. ಹೆಣ್ಣು ಅಂದ್ರೆ ಒಂದಿಷ್ಟು ಇದು ಅದು ಏನೋ ಒಂದು ಅಪವಾದ ಅಂತ ತಿಳ್ಕೊಂಡು ಭ್ರೂಣ ಹತ್ಯೆ ನಡೀತಾ ಇದೆ, ಅದನ್ನ ನಿಲ್ಲಿಸುವಂತ ಒಂದು ಕೆಲಸ ಆಗ್ಬೇಕು. ಎರಡನೇದ್ದು ಇನ್ನೊಂದು ಏನಂದ್ರೆ ಹೆಣ್ಣು ಇಲ್ದಿದ್ರೆ ಬಂಜೆ ಅಂತಿದ್ರು ಹಿಂದೆ, ಬರೇ ಗಂಡಿದ್ದು ಹೆಣ್ಣು ಇಲ್ದಿದ್ರೆ ಬಂಜೆ ಅಂತಿದ್ರು. ಆದ್ರೆ ಈಗೇನಂದ್ರೆ ಅದೇ ಹೆಣ್ಣೆ ಒಂದ್ ನಮೂನಿ ಏನಪ್ಪ ಅಂತ ಹೇಳಿದ್ರೆ ನಮ್ಗೆ ಅಪವಾದ ಅನ್ನಂಗೆ ಭ್ರೂಣ ಹತ್ಯೆ ನಡೀತಾ ಇದೆ. ಎರಡನೇದ್ ಹೇಳೋದ್ ಏನಂದ್ರೆ ಘನ ಸರ್ಕಾರ ಸುಮಾರು ಎಲ್ಲ ಸುಮಾರು ಸಾಮಾಜಿಕವಾಗಿ ಈಗೇನಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಅದು ದುರುಪಯೋಗ ಆಗ್ಬಾರ್ದು ಅನ್ನೋ ಒಂದು ವಿಚಾರ, ಸದುಪಯೋಗ ಆಗ್ಬೇಕು. ಯಾಕಂದ್ರೆ ವೀರರಾಣಿ
ಕಿತ್ತೂರು ಚಂದಮ್ಮನ ಅಂತ ಕೆತ್ತೆ ಒಂದು ಕೆತ್ತದೆ ಬದುಕು ಬರಬೇಕು, ಒನಕೆ ಓಬವನ್ ಅಂತ ಕೆತ್ತದೆ ಬದುಕು ಬರಬೇಕು. ಕಲಾವಿದರು ಸಂಗೀತ ಕಟ್ಟಿಯವರು, ಎಸ್ ಜಾನಕಿ ಅವರು, ಲತಾ ಮಂಗೇಶ್ಕರ್ ಅವರು, ಅನುರಾಧ ಪೌಡ್ವಾಲ್ರವರು, ಸಾಲುಮರದ ತಿಮ್ಮಕ್ಕನವರು. ಅಲ್ಲ ಇನ್ನೊಂದು ಹೇಳ್ಬೇಕಂದ್ರೆ ಭಾರತ ರತ್ನ ಅಂತ ತಿಳ್ಕೊ ಏನಾದ್ರೂ ಕೊಟ್ಟಿದ್ರೆ ಕೋಗಿಲೆ, ಭಾರತ ಕೋಗಿಲೆ ಅಂತ ತಿಳ್ಕೊಂಡು ಏನಾರ ಕೊಟ್ಟಿದ್ರೆ ಅದು ಹೆಣ್ಮಕ್ಳಿಗೆ, ಯಾಕಂತ ಹೇಳಿದ್ರೆ ಇಂಪಾದ ಧ್ವನಿ ಇರುತ್ತೆ. ಆ ಧ್ವನಿ ಅಂದ್ರೆ ಏನಂದ್ರೆ ಅವರಲ್ಲಿ ಇಂಪಿದೆ. ಇನ್ನೊಂದು ಏನಂತ ಹೇಳಿದ್ರೆ ಒಂದಿಷ್ಟು ಈಗ ಕೆಡಬಾರ್ದು, ಇವತ್ತಿನ ಒಂದು ಆಧುನಿಕತೆಯೊಳಗೆ ಏನಂತ ಹೇಳಿದ್ರೆ ಹೆಣ್ಮಕ್ಳು ಬಹಳ ಒಂದ್ ಸ್ವಲ್ಪ ಜಾರ್ತಾರೆ, ಬದುಕನ್ನ ಶೂನ್ಯ ಮಾಡ್ಕೊಡ್ತಾರೆ. ಅದಕ್ಕೆ ಏನಂತ ಹೇಳಿದ್ರೆ ತಾಯಂದಿರು ಒಂದ್ ಸ್ವಲ್ಪ ಏನಪ್ಪ ಅಂತ ಹೇಳಿದ್ರೆ ಒಂದ್ ರೀತಿಯಿಂದ ಎಚ್ಚೆತ್ಕೊಳ್ಬೇಕು, ಒಟ್ಟ ಸವಲತ್ತು ಕೊಟ್ರೆ ಅದನ್ನ ಒಂದಿಷ್ಟು ಸದ್ಬಳಕೆ ಮಾಡ್ಕೊಳ್ಬೇಕು ಅನ್ನೋ ಒಂದು ವಿಚಾರ. ಅದಕ್ಕೆ ಏನಂದ್ರೆ ಸಂಸ್ಕಾರದ ಒಂದು ಕೊರತೆ ಆಗ್ತತಿ. ಈಗ ಮಹಿಳಾ ಇವು ಅಂತ ತಿಳ್ಕೊಂಡು ಸ್ವಸಹಾಯ ಅಂತ ತಿಳ್ಕೊಂಡು ಇದನ್ನ ಮಾಡಿದ್ದಾರೆ. ಅದ ಏನಂತ ಹೇಳಿದ್ರೆ ಸುಮ್ನೆ ಒಂದಿಷ್ಟು ವ್ಯವಹಾರಕ್ಕೋಸ್ಕರ, ಅದ್ರೊಳಗೆ ಏನಂದ್ರೆ ಒಂದ್ ಸ್ವಲ್ಪ ಜ್ಞಾನ ಅಳವಡ್ಬೇಕು ಅನ್ನೋ ಒಂದು ವಿಚಾರ ಬರ್ಬೇಕಾಗ್ತತಿ. ನಡೆ ನುಡಿಯೊಳಗ ಯಾರು ಒಂದಿಷ್ಟು ಶುದ್ಧತೆ ಇರ್ತಾರ, ಅವ್ರಿಗೆ ಹೆಚ್ಚಿನ ಒಂದಿಷ್ಟು ಪ್ರೋತ್ಸಾಹದನ್ನ ಏನ ಕೊಡ್ಬೇಕು ಅಂತ ಒಂದ್ ಇದನ್ನ ಮಾಡ್ಬೇಕಾಗ್ತತಿ. ತಂದಾಗ ಏನಂತ ಹೇಳಿದ್ರು ಒಂದಿಷ್ಟು ಆ ದಾರಿ ತಪ್ಪೋದ್ರ ಬದ್ಲು ಏನಪ್ಪಾ ಅಂತ ಹೇಳಿದ್ರು ಒಂದಿಷ್ಟು ದಾರಿ ಹಿಡಿಯುವಂತ ವ್ಯವಸ್ಥೆ ಇರ್ತತಿ. ಅದಕ್ಕೆ ಏನಂದ್ರೆ ಬಸವ ವಾಹಿನಿಯವರು ಮಾಡ್ಬೇಕಾಗ್ತತಿ ಅನ್ನೋದು ನನ್ನ ಅಭಿಪ್ರಾಯ. ಇನ್ನೊಂದು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಮಾಡಿದ್ದಾರೆ. ಈ ರೀತಿಯಿಂದ ಧಾರ್ಮಿಕ ಸಂಸ್ಕಾರ ಕೊಡುವಂತ ವ್ಯವಸ್ಥೆ ಹೆಣ್ಮಕ್ಕಳಲ್ಲಿ ಮಾಡೋದ್ರಿಂದ ಏನಾಗ್ತತಿ ಅಂದ್ರೆ ನಾಳೆ ಅವ್ರೇನಪ್ಪಾ ಅಂತ ಹೇಳಿದ್ರೆ ಸಮಾಜಕ್ಕೆ ಏನಂದ್ರೆ ಮಕ್ಕಳನ್ನ ಹೇರ್ತಾರಲ್ಲ. ಇನ್ನೊಂದ್ ಏನಂದ್ರೆ ಅವ್ರಿಗೇನಂದ್ರೆ ಸ್ವಲ್ಪ ಸಂಸ್ಕಾರ ಕೊಡುವಂತಹದ್ದು ಜನನಿ ತಾಯಿ ಮೊದಲೇ ಗುರು. ಅದಕ್ಕೆ ಏನಂತ ಹೇಳಿದ್ರೆ ಆ ವ್ಯವಸ್ಥೆ ಆಗ್ಬೇಕಾಗತಿ. ಈಗೇನಂದ್ರೆ ಕೊಟ್ಟು ಸವಲತ್ತನ್ನ ಇದನ್ ಮಾಡ್ತಾ ಇದಾರೆ. ಮೊಬೈಲ್ ಸಂಸ್ಕೃತಿ ಬಂದು ಹೆಣ್ಮಕ್ಳು ಮೊದಲು ಕೆಡ್ತಾ ಇದಾರೆ. ಯಾಕಂತ ಹೇಳಿದ್ನಂದ್ರೆ ಏನೋ ಒಂದ್ ಸ್ವಲ್ಪ ಯಾವ್ದೇ ಇದರಿಂದ ಏನಂದ್ರೆ ಗಂಡಸರ್ ಲಿಂಕ್ಸ್ ಹಿಡ್ಕೊಳ್ತತಿ, ಬೇಡ ಹೆಣ್ಮಕ್ಳು ಗಂಡಸರ್ ಲಿಂಕ್ಸ್ ಇಟ್ಕೊಳ್ತಾರೆ. ಹಿಂಗಾಗಿ ಏನಂತ ಹೇಳಿದ್ರೆ ಒಂದಿಷ್ಟ ಸ್ವಲ್ಪ ಬದಲಾವಣೆಯನ್ನ ಮತ್ತೆ ನಾವು ನಮ್ಮತನವನ್ನು ನಮ್ಮ ಮೊದಲಿನ ಒಂದು ಸಂಸ್ಕೃತಿಯನ್ನ ತರಲಿ ಒಂದ್ ಸ್ವಲ್ಪ ಏನಪ್ಪಾ ಅಂತ ಹೇಳಿದ್ರೆ ಸಾಮಾಜಿಕವಾಗಿ ಎಲ್ಲಾ ಮಠಮಾನ್ಯಗಳು ಕೂಡ ಒಂದಿಷ್ಟು ಇದನ್ನ ಮಾಡ್ಬೇಕಾಗ್ತತಿ. ಬರೇ ಅಧಿಕಾರ ಕೊಡೋದಲ್ಲ, ಫೆಸಿಲಿಟಿ ಕೊಡೋದಲ್ಲ, ಅದು ಯಾವ ದಿಕ್ಕಿನೊಳಗೆ ಹೋಗ್ತತಿ ಆ ಹೆಣ್ಣು ಅಂತ ಅನ್ನೋದನ್ನ ಒಂದ್ ಸ್ವಲ್ಪ ಇದನ್ ಮಾಡ್ಬೇಕಾಗ್ತತಿ. ಅದು ಅದು ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೆ ಆಗಿದ್ದು ಆದವ್ರನ್ನ ನೆನೆಸ್ಬೇಕು, ಆ ದಾರಿಯೊಳಗೆ ಮುಂದೆ ಹೋಗ್ತಾರ ಇಲ್ಲ ಅಂತ ಅನ್ನೋದನ್ನ ಗ್ರಹಿಸಬೇಕಾಗ್ತದೆ. ಅದನ್ನ ಏನಂದ್ರೆ ಘನ ಸರ್ಕಾರ ಮಾಡ್ಬೇಕು, ಬಸವ ವಾಹಿನಿ ಮಾಡ್ಬೇಕು, ಮಹಿಳೆಯರಿಗೆ ಯಾವ ರೀತಿಯಿಂದ ಸಂಸ್ಕಾರ ಕೊಡುವಂತ ಒಂದು ವ್ಯವಸ್ಥೆ ಬಸವ ವಾಹಿನಿ ಮಾಡ್ಬೇಕಾಗ್ತದೆ, ಮಠಮಾನ್ಯಗಳು ಮಾಡ್ಬೇಕಾಗ್ತದೆ. ಇದೆಲ್ಲ ನೋಡಿದ್ನಂತ ಹೇಳಿದ್ರೆ ಬಹಳ ದೊಡ್ಡ ದೊಡ್ಡ ಮಹಾನ್ ಅವರು ಕೂಡ ಒಂದಿಷ್ಟು ದೊಡ್ಡ ದೊಡ್ಡ ಇದರಲ್ಲಿ ಇದಾರೆ. ಅವ್ರು ಹೇಳ್ತೀನಲ್ಲ ಬಹಳ ಅಸಾಧ್ಯ ಒಂದ್ ಇದನ್ನ ಮಾಡಿದ್ದಾರೆ. ಇವತ್ತೇನಂದ್ರೆ ಲತಾ ಮಂಗೇಶ್ಕರ್ ಅವರು ಏನು ಆ ದೇಶ ಒಂದು ಭಕ್ತಿ ಗೀತೆ ದೇಶ ಗೀತೆಯನ್ನ ಏನ್ ನೋಡಿದ್ರ ಕಣ್ಣಾಗ ನೀರು ಬರ್ತೈತ ಅವೆಲ್ಲ ಆ ಹಾಡು ಮತ್ತೆ ಹೋಗೋ ಅನ್ನುವಂತ ಹಾಡು ಧ್ವನಿ ಅಲ್ಲದೆ ಬೇರೆ ಯಾರ ಧ್ವನಿಯಲ್ಲೂ ನಾವು ಕೇಳೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೋಗಿಲೆ ಕೋಗಿಲೆ ಹೌದು ಅವ್ರು ಈಗಾದ್ರೂ ಕೂಡ ಈ ವಯಸ್ಸಿನಾಗಾದ್ರೂ ಕೂಡ ಏನಂತ ಹೇಳಿದ್ರೆ ಅದೇ ಧ್ವನಿ ಅದೇ ಇದು ಮತ್ತು ಏನ್ ಇದಾಗಿಲ್ಲ. ವಯಸ್ಸು ಆದ್ರೂ ಕೂಡ ಏನಂದ್ರೆ ಧ್ವನಿ ವಯಸ್ಸಾಗಿಲ್ಲ ಹೌದು. ಅದು ಒಂದು ಎಸ್ ಜಾನಕಿ ಅಮ್ಮವರು ಈ ಅಕ್ಕನವರ ವಚನಗಳನ್ನ ಹಾಡಿದಾರಲ್ಲ ಕರ್ನಾಟಕಿಯೊಳಗೆ ಹಾಡಿದಾರಲ್ಲ ಎಷ್ಟು ಚೆನ್ನಾಗಿ ಹಾಡಿದಾರ ಅಂತ ಹೇಳಿದ್ರೆ ಅದನ್ನ ನಾನು ಕೇಳಿ 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 ನನಗಿದಾಗತ್ತೆ. ಯಾಕಂತ ಹೇಳಿದ್ರೆ ನಮಗ್ ಬರುದಿಲ್ಲ. ಈಗ ಇವ್ರು ಹೇಳ್ತಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರು ಹೇಳ್ತಾರೆ ಓ ಎಸ್ ಜಾನಕಿ ಅದು ರಾಕ್ಷಸಿ ಅದ್ರ ಸುದ್ದಿ ಆ ವಿಚಾರ ಬೇಡ ಅಂತಾರೆ. ರಾಕ್ಷಸಿ ಅಂದ್ರೆ ಏನು ಎಲ್ಲವನ್ನು ನುಂಗಿ ಹಾಕ್ತಾರ ಅನ್ನೋ ಒಂದು ವಿಚಾರ ಅವ್ರು ಹೇಳ್ತಿರ್ತಾರೆ. ಅದಕ್ಕೆ ಒಂದಿಷ್ಟು ಏನಂತ ಹೇಳಿದ್ರೆ ಹೆಣ್ತನದಲ್ಲಿ ಬಹಳ ಇದೆ, ತಾಯ್ತನ ಇದೆ, ಒಂದಿಷ್ಟು ಮಾಧುರ್ಯತೆ ಇದೆ. ಮಾದಿ ಏನಂತ ಹೇಳಿದ್ರೆ ಬದುಕಿನೊಳಗೆ ಎಲ್ಲಾ ರಂಗದಲ್ಲಿನು ಕೂಡ ಏನಪ್ಪಾ ಅಂದ್ರೆ ಯಶಸ್ವಿಯಾಗಿ ಅದು ಏನಂತ ಹೇಳಿದ್ರು ಒಂದಿಷ್ಟು ಮೆಟ್ಟಿ ನಿಂತತಿ. ಇವತ್ತೇನಂದ್ರೆ ಪ್ರೋತ್ಸಾಹ ಕೊಟ್ಟಿದ್ದು ಯಾರು 14 ವರ್ಷದ ಬಾಲಕ ಎವರೆಸ್ಟ್ ಶಿಖರ ಏರ್ತಾನ ಅಂತ ತಿಳ್ಕೊಂಡು ಹೇಳಿದ್ರೆ ನೀನು ಒಂದು ದಿವಸ ಏರ್ತಿದೆ ಅಂತ ತಿಳ್ಕೊಂಡು ಹೇಳಿದ್ಲು. ಅದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ತಾಯಿ ಗುರು ಅದು ಮಹತ್ವ. ಆ ದಿಸೆಯೊಳಗೆ ಏನಂತ ಹೇಳಿದ್ರು ವಾಹಿನಿಯವರು ಒಂದ್ ಸ್ವಲ್ಪ ಕೆಲಸ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಫೆಸಿಲಿಟಿ ಒಳಗೆ ಏನಂತ ಹೇಳಿದ್ರೆ ಇವತ್ತು ಉಡುಗೆ ತೊಡುಗೆಗಳು ಚೇಂಜ್ ಆಗಿರ್ತವೆ.
ಸ್ವಲ್ಪ ಏನಂದ್ರೆ ಶರಣ ಸಂಸ್ಕೃತಿಯ ಭಾಷೆ ಚೇಂಜ್ ಆಗಿದೆ. ಇವತ್ತು ತಾಯಿ ಅನ್ನೋದಕ್ಕೆ ಮಮ್ಮಿ ಡ್ಯಾಡಿ, ಅವು ಎಲ್ಲ ಒಂದು ರೀತಿಯಿಂದ ಒಂದು ಚೈನ್ ಲಿಂಕ್ ಎಲ್ಲವೂ ಹೌದು. ಅವು ಒಂದು ತಪ್ಪಿದ್ರೆ ತಪ್ಪು ಅಂತ ಒಂದು ಅಭಿಪ್ರಾಯ. ಅದಕ್ಕೆ ಒಂದಿಷ್ಟು ಎಲ್ಲರೂ ಕೂಡ ಏನಂತ ಹೇಳಿದ್ರೆ, ಕೆಲವೊಂದು ಸಣ್ಣ ಮಕ್ಕಳು, ಸಣ್ಣವರು, ಚಿಕ್ಕವರು, ಇವತ್ತು ಕಾಲೇಜ್ ಹೋಗೋರು ದಾರಿ ತಪ್ಪಲಾರದಂತ ವ್ಯವಸ್ಥೆಗೆ ಒಂದಿಷ್ಟು ಏನಪ್ಪ ಅಂತ ಹೇಳಿದ್ರೆ ಕಡಿವಾಣ ಹಾಕ್ಲಿಕ್ಕೆ ಇದು ಶರಣ ಸಾಹಿತ್ಯ ನಮಗೆ ಒಂದಿಷ್ಟು ಅನುಕೂಲ ಆಗ್ತದೆ. ಶರಣರಾಗ್ಲಿ, ಶರಣ ತಂದೆ ತಾಯಿಯವರು, ಯಾವ ವಾಗ್ದೇವಿ ತಾಯಿಯವರು, ಅವರೆಲ್ಲ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಕುಂಬಿನಿ ತಾಯಿಯವರು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಅಕ್ಕ ಅನ್ನಪೂರ್ಣ ತಾಯಿಯವರು, ಅವ್ರನ್ನೆಲ್ಲ ಇವತ್ತು ನಾವು ಸ್ಮರಿಸ್ಕೋಬೇಕು. ಹೌದ್ರಿ ಹೌದ್ರಿ ಹೌದ್ರಿ, ಸ್ಮರಿಸ್ಕೊಳ್ಬೇಕು. ಸ್ಮರಿಸ್ಕೊಳ್ಳೋದ್ ಅನ್ನೋದು ಏನೈತಿ, ನೆನೆಸ್ಕೊಂತ ನಾವ್ ಏನಂದ್ರೆ ಬಸವಣ್ಣದ್ರ ಜೊತೆಗೆ ಅವ್ರನ್ನ ನೆನೆಸ್ಕೊಂಡ್ವಪ್ಪ ಅಂತ ಹೇಳಿದ್ರೆ, ಯಾಕೆಂತ ಹೇಳಿದ್ರೆ ಸುಮಾರು ಅವರೆಲ್ಲ ಪಂಚಪುರುಷ ಮೂರ್ತಿಗಳಾಗಿದ್ದಾರೆ. ಶರಣರನ್ನ ಅಲಂಗಿಸ್ಕೊಂಡಿದ್ದಾರೆ ಅವರು. ಅದಕ್ಕೆ ಒಂದು ವಚನ ಹೇಳ್ತೀನಿ, ಮನವಿಟ್ಟು ನೆನೆವಲ್ಲಿ ತನು ನಿಮ್ಮದಾಯಿತ್ತು, ಮನವಿಟ್ಟು ನೆನೆವಲ್ಲಿ ತನು ನಿಮ್ಮದಾಯಿತ್ತು, ತನು ಮುಟ್ಟಿ ಅಪ್ಪಿ ಮನ ಮುಟ್ಟಿ ನೆರೆದು, ತನು ಮುಟ್ಟಿ ಅಪ್ಪಿ ಮನ ಮುಟ್ಟಿ ನೆರೆದು, ವನಿತೆಯರ ಕೂಟಕ್ಕೆ ತೆರಪಿಲ್ಲದಾಯಿತ್ತು, ವನಿತೆಯರ ಕೂಟಕ್ಕೆ ತೆರಪಿಲ್ಲದಾಯಿತ್ತು, ಮನವಿಟ್ಟು ನೆನೆವಲ್ಲಿ ತನು ನಿಮ್ಮದಾಯಿತ್ತು, ಜನನ ಮರಣದ ಬಾಧೆ ಹರಿಯಿತ್ತು ಈಶ್ವರ, ಜನನ ಮರಣದ ಬಾಧೆ ಹರಿಯಿತ್ತು ಈಶ್ವರ, ನಿಮ್ಮ ಪಾದ ಸೇವೆಯಿಂದ ಕಾಣ ರಾಮನಾಥ, ನಿಮ್ಮ ಪಾದ ಸೇವೆಯಿಂದ ಕಾಣ ರಾಮನಾಥ, ಮನವಿಟ್ಟು ನೆನೆವಲ್ಲಿ ತನು ನಿಮ್ಮದಾಯಿತ್ತು, ತನು ನಿಮ್ಮದಾಯಿತ್ತು, ತನು ನಿಮ್ಮದಾಯಿತ್ತು. ಶರಣು ಶರಣಾರ್ಥಿ ಅಪ್ಪರೇ, ತುಂಬಾ ಧನ್ಯವಾದ ಕರೆ ಮಾಡಿ ಮಾತನಾಡಿದ್ದಕ್ಕೆ, ಮತ್ತು ಈ ಅದ್ಭುತವಾದಂತಹ ವಚನವನ್ನು ನಮಗೆ ಹಾಡಿ ಕೇಳಿಸಿದ್ದಕ್ಕೆ. ಸಂಗಪ್ಪ ಅವರು ಕರೆಯನ್ನು ಮಾಡಿದರು ಮ್ಯಾಂಚೆಸ್ಟರ್ ಸಿಟಿ ದಾವಣಗೆರೆಯಿಂದ, ಮತ್ತು ಬಹಳ ಅದ್ಭುತವಾದ ರೀತಿಯಲ್ಲಿ ನಮಗೆ ವಿಷಯವನ್ನು ತಿಳಿಸಿದರು. ಮತ್ತೊಂದು ವಚನ ಇದೆ, ಈ ವಚನದ ಮುಖಾಂತರ ಎಷ್ಟೊಂದು ಪ್ರಾಧಾನ್ಯತೆಯನ್ನು ನೀಡಲಾಗಿತ್ತು, ಎಷ್ಟೊಂದು ಗೌರವವನ್ನು ನೀಡಲಾಗಿತ್ತು ಮಹಿಳೆಯರಿಗೆ, ಶರಣರಿಗೆ ಅಂತ ನಮಗೆ ತಿಳಿಯುತ್ತೆ. ವಚನ ಈ ರೀತಿ ಇದೆ, ಆದ್ಯರ 60 ವಚನಕ್ಕೆ ದಣ್ಣಾಯಕರ 20 ವಚನ, ದಣ್ಣಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಚನ್ನ ಸಂಗಮ ದೇವ ಮಹಾದೇವಿಯ ಅಕ್ಕನದೊಂದು ವಚನ ಅಂತ ಹೇಳಿದ್ದಾರೆ. ಒಂದು ಅಕ್ಕ ಮಹಾದೇವಿ ಅಕ್ಕನವರ ಒಂದು ವಚನ ಇದು, ಇಷ್ಟು ಶರಣರ ಈ ವಚನಕ್ಕೆ ಸಮಬಾರದು ಎನ್ನುವಂತಹ ನಿಟ್ಟಿನಲ್ಲಿ ನಮಗೆ ಚಿನ್ಮಯಜ್ಞಾನಿ ಚನ್ನಬಸವಣ್ಣನವರು ತಿಳಿಸಿಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಶರಣೆ ಅಕ್ಕ ಮಹಾದೇವಿ ಅಕ್ಕನವರಿಗೆ ನಮೋ ನಮೋ ಅಂತ ಹಾಡಿ ಹೊಗಳಿದ್ದಾರೆ. ವೀಕ್ಷಕರೇ, ಕರೆ ಮಾಡುವ ಮುಖಾಂತರ ನೀವು ಕೂಡ ಇವತ್ತಿನ ಈ ಅದ್ಭುತವಾದಂತಹ ವಿಷಯದ ಬಗ್ಗೆ ಮಾತನಾಡಬಹುದು. ಇವತ್ತು ನಾವು ಶರಣರು ಅಂತಂದರೆ ನಮ್ಮ ಬಸವಾದಿ ಶರಣರು ಮತ್ತು ಮಹಿಳಾ ಸ್ವಾತಂತ್ರ್ಯ ಅನ್ನುವಂಥ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಕರೆ ಮಾಡಿದಂತಹ ಹಿರಿಯರು ನೋಡಿ ಎಷ್ಟೊಂದು ಅದ್ಭುತವಾದ ರೀತಿಯಲ್ಲಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ವಿಷಯ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಕರೆ ಮಾಡುವ ಮುಖಾಂತರ ನೀವು ಕೂಡ ಈ ಸಂದರ್ಭದಲ್ಲಿ, ಇವತ್ತು ನಾವೇನು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೋ ಈ ಸುಸಂದರ್ಭದಲ್ಲಿ ಕರೆ ಮಾಡುವ ಮುಖಾಂತರ ನೀವು ಕೂಡ ಮಾತನಾಡಬಹುದು, ಶರಣರ ವಚನಗಳನ್ನು ತಿಳಿಸಬಹುದು, ಅಥವಾ ನಮ್ಮ ಶರಣರ, ನಮ್ಮ 12ನೇ ಶತಮಾನದ ಶರಣರ ಬಗ್ಗೆ ನಿಮಗೆ ಯಾವುದಾದ್ರೂ ಮಾಹಿತಿ ಗೊತ್ತಿದ್ದರೆ ಆ ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚ್ಕೋಬಹುದು. ಈ ಮುಖಾಂತರವಾಗಿ ನೀವು ತಿಳಿಸಿದಂತಾಗಿ ಆಗುತ್ತೆ. ಯಾರೆಲ್ಲ ಕಾರ್ಯಕ್ರಮ ನೋಡ್ತಾ ಇದ್ದಾರೋ ಅವರಿಗೆಲ್ಲ ಈ ಅದ್ಭುತವಾದ ವಿಷಯಗಳು ನಿಮ್ಮಿಂದ ತಿಳಿಯುತ್ತೆ. ಮತ್ತೊಂದು ವಚನ ಇದೆ, ಹೆಣ್ಣು ಮಾಯೆ ಎಂಬುದನ್ನು ಶರಣರು ಎಲ್ಲಿಯೂ ಕೂಡ ಒಪ್ಪಲಿಲ್ಲ. ಹಾಗಾಗಿ ಹೇಳ್ತಾರೆ, ಹೆಣ್ಣು ಮಾಯೆ ಎಂಬರು, ಮಣ್ಣು ಮಾಯೆ ಎಂಬರು, ಹೊನ್ನು ಮಾಯೆ ಎಂಬರು, ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆಯಲ್ಲ,
ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಅನ್ನುವಂತಹ ಶರಣ ಅಲಮಪ್ರಭುದೇವರ ವಚನದಲ್ಲಿ ಹೆಣ್ಣು ಮಾಯೆ ಅಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನೋಡಿ, ಇಷ್ಟೊಂದು ಸ್ಪಷ್ಟತೆ ಇತ್ತು ನಮ್ಮ ಬಸವಾದಿ ಶರಣರಲ್ಲಿ. ಯಾವುದೇ ವಿಷಯವನ್ನು ಅವರು ನಮಗೆ ತಿಳಿಸಿದ್ರು ಬಹಳ ಸ್ಪಷ್ಟತೆಯಿಂದ, ಬಹಳ ಅದ್ಭುತವಾದ ರೀತಿಯಲ್ಲಿ ನಮಗೆ ತಿಳಿಸಿದ್ದಾರೆ. ಅದರಲ್ಲಿಯೂ ಹೆಣ್ಣು ಮಕ್ಕಳಿಗೆ ಸಿಕ್ಕಂತಹ ಆ ಧಾರ್ಮಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ವೈಚಾರಿಕ ಸ್ವಾತಂತ್ರ್ಯ ಎಂಥದ್ದಾಗಿತ್ತು ಅಂತಂದರೆ, ಅನುಭವ ಮಂಟಪದಲ್ಲಿ ನಾನು ಆಗಲೇ ಮಾತನಾಡ್ತಾ ಹೇಳಿದೆ, ಅಕ್ಕ ಮಹಾದೇವಿ ಅಕ್ಕನವರು ಯಾವ ರೀತಿ ಅಲಮಪ್ರಭು ದೇವರಿಗೆ ಅದು ವಾದವನ್ನು ಮಂಡಿಸ್ತಾರೆ, ಯಾವ ರೀತಿ ತಿಳಿಸ್ತಾರೆ ಅಂತ. ಅವರು ಸಾಕ್ಷಾತ್ ಪರಮಾತ್ಮನೇ ನನ್ನ ಪತಿ, ಮತ್ತು ಅವರು ಮಾತ್ರ ನನ್ನ ಪತಿ ಆಗೋಕ್ಕೆ ಸಾಧ್ಯ. ಸಾವಿಲ್ಲದ, ರೂಪಿಲ್ಲದ, ಚಲುವಂಗೆ ಒಲಿದೆ ನಾನು ಅಂತ ಹೇಳ್ತಾರೆ. ಎಷ್ಟು ಅದ್ಭುತ ಅನಿಸುತ್ತೆ ಆ ಸಾಲುಗಳನ್ನು ಕೇಳ್ತಾ ಇದ್ದರೆ. ನಿಜಕ್ಕೂ ಅಕ್ಕ ಮಹಾದೇವಿ ಅಕ್ಕನವರ ಆ ವಚನಗಳನ್ನು ನೀವು ಓದಲೇಬೇಕು. ಅದರಲ್ಲಿಯೂ ಅಂದಿನ ದಿನಮಾನಸದಲ್ಲಿ 33 ವಚನಕಾರ್ತಿಯರು ಇದ್ದರು ಅಂತಂದರೆ ಬಹುಶಃ ನಾವು ನಂಬಲೇಬೇಕು. ಕಷ್ಟ ಅನಿಸುತ್ತೆ ಆದರೂ ಕೂಡ ನಂಬಲೇಬೇಕು. ಇವತ್ತಿನ ದಿನಮಾನಸದಲ್ಲಿ ಹೇಗಿದೆ, ಯಾಕೆ ನಮಗೆ ಬಸವಾದಿ ಶರಣರು ಆದರ್ಶ ಆಗ್ತಾ ಇಲ್ಲ, ಯಾಕೆ ನಮಗೆ ವಚನ ಸಾಹಿತ್ಯ ಆದರ್ಶ ಆಗ್ತಾ ಇಲ್ಲ, ನಾವು ಯಾವ ದಿಕ್ಕಿನಡೆಗೆ ಸಾಗ್ತಾ ಇದ್ದಾವೆ ಈ ಮಹಿಳಾ ಸ್ವಾತಂತ್ರ್ಯದ ಹೆಸರಿನಲ್ಲಿ? ಏನು ಈ ಮಹಿಳಾ ಸ್ವಾತಂತ್ರ್ಯ ಅಂತಂದರೆ, ಏನು ಪುರುಷರ ರೀತಿ ಬಟ್ಟೆ ಧರಿಸುವುದೇ ಮಹಿಳಾ ಸ್ವಾತಂತ್ರ್ಯನ? ಹೊರಗಡೆ ಹೋಗಿ ದುಡಿಯುವುದು ಮಹಿಳಾ ಸ್ವಾತಂತ್ರ್ಯನ? ಇದರ ಬಗ್ಗೆ ನೀವೇನು ಹೇಳ್ತೀರಾ? ಕರೆ ಮಾಡುವ ಮುಖಾಂತರ ಮಾತನಾಡಬಹುದು. ಒಬ್ಬರು ಹಿರಿಯರು ನನಗೆ ತಿಳಿಸ್ತಾ ಇದ್ರು, ಇವತ್ತು ಏನಾಗ್ಬಿಟ್ಟಿದೆ ಅಂತಂದರೆ ಈ ಮಹಿಳಾ ಸ್ವಾತಂತ್ರ್ಯ ಅನ್ನೋದು ಹೇಗಾಗಿದೆ ಅಂತಂದರೆ, ಮೊದಲು ಮನೆಯಲ್ಲಿ ಮಾತ್ರ ಹೆಣ್ಮಕ್ಕಳು ಕೆಲಸ ಮಾಡಬೇಕಾಗಿತ್ತು, ಆದರೆ ಇವತ್ತು ಈ ಮಹಿಳಾ ಸ್ವಾತಂತ್ರ್ಯದ ಹೆಸರಿನಲ್ಲಿ ಮನೆಯ ಕೆಲಸದ ಜೊತೆ ಹೊರಗಿನ ಕೆಲಸವನ್ನು ಕೂಡ ಮಾಡಬೇಕಾಗಿ ಬಂದಿದೆ ಹೆಣ್ಮಕ್ಕಳಿಗೆ ಅಂತ ಹೇಳ್ತಾ ಇದ್ರು. ಈ ವಿಷಯದ ಬಗ್ಗೆ ನೀವೇನು ಹೇಳ್ತೀರಾ? ಕರೆ ಮಾಡಿ ಮಾತನಾಡಿ, ಬಸವಾದಿ ಶರಣರ ವಚನಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಷ್ಟರಲ್ಲೇ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ವೀಕ್ಷಕರೇ, ಒಂದು ವಿನಂತಿ, ನಿಮ್ಮ ಮನೆಯ ಎಲ್ಲ ಸದಸ್ಯರೂ ಬಸವತತ್ವ ಪ್ರಚಾರ ಪ್ರತಿಷ್ಠಾನದ ಸದಸ್ಯರಾಗಿ ಆ ಮುಖಾಂತರ ಧರ್ಮ ಪ್ರಚಾರಕ್ಕೆ ಕೈಜೋಡಿಸಿ. ವೀಕ್ಷಕರೇ, ಕೇಳಿದ್ರಲ್ಲ ಕರೆ ಮಾಡಿ ಮಾತನಾಡಿದಂತಹ ಕನ್ನಡಾಭಿಮಾನಿಗಳ ಮಾತುಗಳನ್ನು, ನಿಮಗೂ ಅವರ ಮಾತುಗಳು ಇಷ್ಟ ಆದವು ಎಂದು ಭಾವಿಸ್ತಾ, ಮತ್ತು ನಿಮಗೂ ಕೂಡ ಈ ಶರಣರು ಮತ್ತು ಮಹಿಳಾ ಸ್ವಾತಂತ್ರ್ಯ ಎನ್ನುವ ವಿಷಯದ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಾನು ನಿಮ್ಮ ವಿನಾಯಕ, ನಿರಂತರವಾಗಿ ಶ್ರೀ ಬಸವವಾಹಿನಿಯನ್ನು ನೋಡ್ತಾ ಇರಿ. ಶ್ರೀ ಬಸವವಾಹಿನಿ ಇದು ವೈಚಾರಿಕ, ವೈಜ್ಞಾನಿಕ, ಪ್ರಗತಿಪರ ಜ್ಞಾನವಾಹಿನಿ. ನಿಮ್ಮೆಲ್ಲರಿಗೂ ಶರಣು, ಶರಣಾರ್ಥಿಗಳು. ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಪ್ರತಿ ಮಾರ್ಚಿನಲ್ಲಿ ನಾವು 8ನೇ ತಾರೀಖಿನಲ್ಲಿ ಆಚರಣೆ ಮಾಡುವೆವು ನಮ್ಮ ಹಬ್ಬವ. ತಾಯಾಗಿ ಮಮತೆ ತೋರಿ, ಒಡ ಹುಟ್ಟಿ ಸ್ನೇಹ ತೋರಿ, ಸತಿಯಾಗಿ ಪ್ರೀತಿ ಕೊಟ್ಟ ಸಂಭ್ರಮ. ಹೆಣ್ಣೆಂಬ ಸಂಭ್ರಮ ನಮ್ಮ ಪ್ರೀತಿ ಅನುಪಮ. ನಾವೆಲ್ಲ ಒಂದು, ನಾವೆಲ್ಲ ಎಂದು ಯಾರಿಗಿಲ್ಲ ಕಮ್ಮಿ, ನಾವ್ಯಾರಿಗಿಲ್ಲ ಕಮ್ಮಿ. ಸಮಾನತೆಯ ಹಕ್ಕು ಸಾರುವ ಈ ದಿನ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಮದರ್ ತೆರೇಸಾ, ತಿಮ್ಮಕ್ಕ, ಮಮತೆಯ ಮಹಿಳೆಯರು, ಕಿರಣ್ ಬೇಡಿ, ಲತಾ ಮಂಗೇಶ್ಕರ್, ಕಲ್ಪನಾ ಚಾವ್ಲಾ, ಸಾಧಕ ಮಹಿಳೆಯರು, ಮೌಂಟ್ ಎವರೆಸ್ಟ್ ಏರಿದ ಭಾರತದ ಮಹಿಳೆ, ಬಚೇಂದ್ರಿ ಪಾಲ್, ಅರುಣಿಮ ಸಿನ್ಹಾ, ವೀರ ಮಹಿಳೆಯರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯ್, ಕಿತ್ತೂರಿನ ಚೆನ್ನ,